ನಗೋದೇ ಇಲ್ಲ ಅಂತ ಹೇಳಿ ಮುಖ ಗಂಟಾಕೊಂಡು ಕೂತ್ಕೊಂಡ್ರು ಅಂತ ಅಂದ್ರೆ ನಿರಂಜನ್ ಅಂತ ಅವರಿಗೆ ನಗೆ ಗುಳಿಗೆ ಕೊಡುವಂತ ಆಸ್ಪತ್ರೆ ಇಲ್ಲಿ ಸಿಗುತ್ತೆ ಹಾಸ್ಯದ ಪಂಚು ಕಾಮಿಡಿ ಕಿಕ್ ಬಿದು ಬಿದು ನಕ್ಕು ಗಾಯ ಮಾಡ್ಕೋಬೇಡಿ ನಕ್ಕು ನಕ್ಕು ಬಿದು ಏಟ್ ಮಾಡ್ಕೋಬೇಡಿ ಯಾಕೆ ಅಂದ್ರೆ ಇದು ಕಾಮಿಡಿ ಚಂಡಮಾರುತ ಮಜಾ ಭಾರತ ನಮ್ಮ ಮಜಾ ಭಾರತ ಕಾರ್ಯಕ್ರಮದ ಮೇನ್ ಪಿಲ್ಲರ್ ನಮ್ಮ ಕಾರ್ಯಕ್ರಮದ ಜವಾಬ್ದಾರಿಯನ್ನ ತಮ್ಮ ಹೆಗಲ ಮೇಲೆ ಎತ್ಕೊ ಓಡಾಡ್ತಾ ಇರುವಂತಹ ನಮ್ಮ ಗುರುಗಳಾದಂತಹ ಎಸ್ ನಾರಾಯಣ್ ಸರ್ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಎಂದಿನಂತೆ ಸ್ಮೈಲ್ ಮಾಡ್ತಾ ಶೋಗೆ ಹೊಸ ಎನರ್ಜಿ ಕೊಡೋ ಅಂತ ಶ್ರುತಿ ಮೇಡಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ನಿರಂಜನ್ ಇದೇ ಖುಷಿಯಲ್ಲಿ ಇವತ್ತಿನ ನಮ್ಮ ಸೆಲೆಬ್ರಿಟಿನೂ ಕೂಡ ವೆಲ್ಕಮ್ ಮಾಡೋಣ ಮಾಡ್ಬಿಡು ಇವರು ವೀರ ಮದಕರಿಯ ರಾಣಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಸೌಂದರ್ಯದ ಗಣಿ Let's welcome ತುಪ್ಪದ ಹುಡುಗಿ ರಾಗಿಣಿ ವಾ 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 ರಾಗಿಣಿ ಏನ್ ಪರ್ಫಾರ್ಮೆನ್ಸ್ ಏನ್ ಕತೆ ಸೂಪರ್ ಆಗಿತ್ತು ಸೀರಿಯಸ್ಲಿ ಕಣ್ಣುಗಳು ಹಂಗೆ ಹಂಗಿತ್ತು ಹಂಗೆ ಇದ್ವು ಅಕ್ಕಡೆ ಈ ಕಡೆ ಆಗ್ಲಿಲ್ಲ ಕಣ್ಣು ಅಷ್ಟು ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಬಹಳ ಖುಷಿ ಆಗುತ್ತೆ ನಂಗೆ ರಾಗಿಣಿನ ಈ ಒಂದು ವೇದಿಕೆ ಮೇಲೆ ನೋಡಿ ಯಾಕೆಂದ್ರೆ ಇವತ್ತು ನಮ್ಮ ಆನಿವರ್ಸರಿ ವೀಕ್ ಅನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಸೊ ಈ ವೀಕ್ ಅಲ್ಲಿ ರಾಗಿಣಿ ಅವರು ಈ ವೇದಿಕೆ ಮೇಲೆ ಇರೋದು ನಮ್ಮೆಲ್ಲರಿಗೂ ಖುಷಿ ಆಗುತ್ತೆ ಸೊ ಕಲರ್ ಸೂಪರ್ ಜೊತೆಗೆ ರಾಗಿಣಿ ಅವರ ನಂಟು ತುಂಬಾ ಹಳೆಯದು ಸೊ ಚಾಂಪಿಯನ್ ಅಲ್ಲಿ ಕೂಡ ನೀವು ಬಂದಿದ್ರಿ ಆಮೇಲೆ ನಮ್ಮ ಮಜಾ ಭಾರತಕ್ಕೂ ಎರಡ್ ಸಲ ಬಂದಿದ್ರಿ ಹಾಗೆ ಮದ್ ಮಧ್ಯೆ ಇನ್ನೊಂದ್ ಎರಡ್ ಮೂರು ಶೋಗೂ ಬಂದಿದ್ರಿ ಸೊ ಲಾಂಚ್ ಈವೆಂಟ್ ಅಲ್ಲಿ ಕೂಡ ರಾಗಿಣಿ ವಾಸ್ ದೇರ್ ಸೊ ಥ್ರೂ ಔಟ್ ಜರ್ನಿ ರಾಗಿಣಿ ಈಸ್ ಇನ್ ಕಲರ್ ಸೂಪರ್ ಹೆಂಗ್ ಅನಿಸ್ತಾ ಇದೆ ನಿಮ್ಗೆ ಇವತ್ತು ನೀವು ನಮ್ ಜೊತೆ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಬಿಕಾಸ್ ನನ್ ಇನ್ನೂ ಜ್ಞಾಪಕ ಇದೆ ಈ ಚಾನಲ್ ಹೊಸದಾಗಿ ಸ್ಟಾರ್ಟ್ ಆದಾಗ ಚಾಂಪಿಯನ್ಸ್ ಅಂತ ಒಂದು ಶೋ ಬಂತು ಅಂಡ್ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಶೋ ಅಂಡ್ ಈ ಒಂದು ತುಂಬಾ ಒಳ್ಳೆ ಕಾನ್ಸೆಪ್ಟ್ಸ್ ಇಟ್ಕೊಂಡು ಒಳ್ಳೆ ಒಳ್ಳೆ ಪ್ರೋಗ್ರಾಮ್ಸ್ ಆಗಿರುವಂತ ಒಂದು ಚಾನಲ್ ಸೊ ಫಸ್ಟ್ ಟೈಮ್ ಬಂದಾಗ ಲಾಂಚ್ ಅಲ್ಲಿ ಪರ್ಫಾರ್ಮ್ ಕೂಡ ಮಾಡಿದ್ದೆ ಅಂಡ್ ಐ ವಾಸ್ ಅ ಪಾರ್ಟ್ ಆಫ್ ಚಾಂಪಿಯನ್ಸ್ ಇಸ್ ವೆಲ್ ಅಂಡ್ ಇಷ್ಟು ಬೇಗ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಇಷ್ಟು ಚೆನ್ನಾಗಿ ಹೋಗ್ತಾ ಇದೆ ಚಾನಲ್ ಎಲ್ಲರೂ ಜನರು ನಮ್ಮ ಕಂಡು ಜನರು ತುಂಬಾ ಇಷ್ಟಪಡ್ತಾ ಇರೋದು ಎಕ್ಸೆಪ್ಟ್ ಮಾಡಿದ್ದಾರೆ ಸೊ ಕಂಗ್ರ್ಯಾಚುಲೇಷನ್ಸ್ ಬಿಕಾಸ್ ಹಿಂದೆ ಇರೋರು ಎಷ್ಟು ಕಷ್ಟಪಡ್ತಾರೆ ಆ ಒಂದು ಸಕ್ಸಸ್ ಇಂದಾನೆ ಗೊತ್ತಾಗುತ್ತೆ ಮುಂದೆ ಇರೋರಿಗೆ ಸೊ ಕಂಗ್ರ್ಯಾಚುಲೇಷನ್ಸ್ ಟು ಎವ್ರಿ ಸಿಂಗಲ್ ಟೆಕ್ನಿಕಲ್ ಪರ್ಸನ್ ಹೂಸ್ ಇನ್ವಾಲ್ವ್ಡ್ ಬಿಹೈಂಡ್ ವಾಟ್ ಕಲರ್ ಸೂಪರ್ ಇಸ್ ಟುಡೇ ಕಂಗ್ರ್ಯಾಚುಲೇಷನ್ಸ್ ಸೊ ಒಟ್ನಲ್ಲಿ ಕಲರ್ ಸೂಪರ್ ಜರ್ನಿ ತುಂಬಾ ಸೂಪರ್ ಆಗಿತ್ತು ಅವರು ಜೊತೆಲಿದ್ರು ಅಂತ ಹೇಳ್ತಾ ಇದ್ರಿ ಮಜಾ ಭಾರತಕ್ಕೆ ಕೂಡ ಎರಡನೇ ಸಲ ಬರ್ತಾ ಇರೋದು ನೀವು ಇವಾಗ ಸೊ ಅವತ್ತಿಗೂ ಇವತ್ತಿಗೂ ಮಜಾ ಭಾರತದ ಜರ್ನಿ ನಿಮಗೆ ನೋಡೋದಕ್ಕೆ ಹೆಂಗ ಅನಿಸ್ತಾ ಇದೆ ಇವಾಗ ಐ ಥಿಂಕ್ ದಟ್ ಈ ಒಂದು ಶೋ ಇಸ್ ಒನ್ ಆಫ್ ದ ಮೋಸ್ಟ್ ಯುನೀಕ್ ಶೋಸ್ ನಮ್ಮ ಕನ್ನಡ ಇವಾಗ ಟೆಲಿವಿಷನ್ ಅಲ್ಲಿ ಇರೋದು ಅಂತ ಬಿಕಾಸ್ ವೆನ್ ಎವರ್ ಯು ಆರ್ ಪ್ರಮೋಟಿಂಗ್ ಟ್ಯಾಲೆಂಟ್ ಯಾವುದು ಒಂದು ಚಿಕ್ಕ ಹಳ್ಳಿಯಿಂದ ಆಗಲಿ ಸಿಟಿಯಿಂದ ಆಗಲಿ ಒಂದು ಟ್ಯಾಲೆಂಟೆಡ್ ಆ್ಯಕ್ಟರ್ ಕಮ್ಸ್ ಆ್ಯಂಡ್ ಪರ್ಫಾರ್ಮ್ಸ್ ಆನ್ ಸ್ಟೇಜ್ ಆ್ಯಂಡ್ ಆ ಈ ಒಂದು ಇಷ್ಟು ಒಳ್ಳೆ ವೇದಿಕೆ ಆ್ಯಂಡ್ ನಾರಾಯಣ್ ಸರ್ ಆ್ಯಂಡ್ ಶ್ರುತಿ ಮ್ಯಾಮ್ ಥರ ಜಡ್ಜಸ್ ಆ್ಯಂಡ್ ಈ ಟು ಡಬ್ಬ ಥರ ಹೋಸ್ಟು ಸೊ ಇಟ್ ಇಟ್ ರಿಯಲಿ ಮೇಕ್ಸ್ ಮಿ ವೆರಿ ಹ್ಯಾಪಿ ಯಾ ಡಬ್ಬ ಹೋಸ್ಟ್ ದಿಸ್ ಇಸ್ ಬ್ಯಾಡ್ ಹೋಸ್ಟ್ ಬೈ ಹೋಸ್ಟ್ ಓಕೆ ತಾಯಿ
माते रागिणी देवी थैंक यू वेरी मच फॉर योर आशीर्वाद नो आशीर्वाद फॉर यू आल्सो नो आशीर्वाद आल्सो फॉर नॉन रागिणी ನೀವು ಬಂದಾಗ ಅವನಿಗೆ ಒಂತರ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಅಂದ್ರೆ ಹೈಟ್ ಬೇರೆ ಏನು ರಾಗಿಣಿಕ್ಕಿಂತ ನಾನು ಯಾವುದಾದ್ರೂ ಕಾಂಪ್ಲೆಕ್ಸ್ ಹೋಗಿ ಅಷ್ಟು ಉದ್ದ ತಗೊಂಡ್ರೆ ನನಗೂ ಆಗಿ ಹೋಗಿ ನೋಡಿ ನೋಡಣ ಗೊತ್ತಾಗುತ್ತೆ ಬಟ್ ಏನು ಗೊತ್ತಾ ಖುಷಿ ಆಗುತ್ತೆ ಏನು ಗೊತ್ತಾ ನನಗೆ ರಾಗಿಣಿ ಅವರನ್ನ ನಾನು ಪ್ರತಿ ಸಲ ನೋಡಬೇಕಾದ್ರೂ ಅವರ ಇಯರಿಂಗ್ಸ್ ಅಲ್ಲಿ ನನ್ನ ಸ್ಪೆಲ್ಲಿಂಗ್ಸ್ ಇರುತ್ತೆ ನನ್ನ ಹೆಸರುಗಳಿರುತ್ತೆ ನೋಡಿ ಲಾಸ್ಟ್ ಟೈಮ್ NIRANJN ಅಂತ ಇತ್ತು ಈ ಸಲ ಅದನ್ನ ಆ ಕಡೆ ಈ ಕಡೆ ಹಾಕೊಂಡಿದ್ದಾರೆ ನೋಡಿ ಕರೆಕ್ಟ್ ಆಗಿ ಜೂಮ್ ಮಾಡಿ ಪ್ಲೀಸ್ ಚುಕಂಚು ಪ್ಲೀಸ್ ನೋಡಿ ದಯವಿಟ್ಟು ನೋಡ್ಬಿಟ್ಟು ಓಡಿರಿ ಯಾರಾದರೂ ಇವರಿಗೆ ನಿಜವಾಗ್ಲೂ ನಮಗೆ ಆಗ್ತಿಲ್ಲ ಸರ್ ವಾಯ್ಸ್ ಸರ್ ಹೆಂಗ್ ತಡ್ಕೋತೀರಾ ಇವರೆಲ್ಲ ನಿಜವಾಗ್ಲೂ ಅಲ್ಲ ನಿಮ್ಮ ಅಣ್ಣ ತಂಗಿ ಮಧ್ಯೆ ನಮಗೆ ಏನು ಕೆಲಸ ಬಿಡಿ ನಮಗೆ ಅಲ್ವಾ ಸರ್ ಬಟ್ ಅಷ್ಟು ಟಾರ್ಚರ್ ತಮ್ಮ ಆಗಲ್ಲ ಸರ್ ನಮಗೆ ನನ್ನ ತಮ್ಮ ತುಂಬಾ ಒಳ್ಳೆಯವನು ಓ ನೀವು ಅಕ್ಕನಾ ಎಸ್ ಎಸ್ ಐ ಆಮ್ ಅನ್ ಅಕ್ಕ ನಮ್ಮ ತಮ್ಮನ ನಿಜವಾಗ್ಲೂ ಜೀವನದಲ್ಲಿ ತಮ್ಮ ಕನೆಕ್ಷನ್ ಬೇಡ ನಮಗೆ ಅವ್ರದೇ ಒಂದು ಹಾಡಿದೆಯಲ್ಲ ಹಾಡು ಯಾವುದು ಅಕ್ಕ His wife is really watching this episode, huh? Yeah, she is. Our money only dance agate chanagi. Okay, Iga Ragini, yavaglu na ellarigu heltar tini. In fact, first time neevu bandaga, I was not upgraded, you know. Iga summane upgrade agi, nan charmadinda seat holtini. So, made out of it's pure Niranjan's leather, you know. You can say that. Oh God, it's so unhygienic then. Okay, pina lakam kutholi. ಅಯ್ಯೋ ದಯವಿಟ್ಟು ಒಂದು ಚೇರ್ ಕೊಡಿ ನನಗೆ ನಾರ್ಮಲ್ ಆಗಿರೋ ನಾರ್ಮಲ್ ಚೇರ್ ಕೊಡಿ ಲೆದರ್ ಚೇರ್ ಬೇಡವಾ ನಿಮಗೆ ಇಲ್ಲ ಅಂತ ದಯವಿಟ್ಟು ಬೇಡ ಐ ಆಮ್ ಸಾರಿ ಬಟ್ ನೋ ಮಿಸ್ ಆಗೋಯ್ತು ಆಪರ್ಚುನಿಟಿ ಬಟ್ ಸ್ಟಿಲ್ ಪರವಾಗಿಲ್ಲ ನಮ್ಮ ಸೆಟ್ಟಲ್ಲಿ ಇರೋದೇ ಒಂದು ಚೇರು ಅದು ನನ್ನ ಚೇರ್ ಬಂದೆ ದಯವಿಟ್ಟು ಹೋಗಿ ಸಿಂಹಾಸನದ ಮೇಲೆ ಆಸೀನರ್ ಆಗಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಶುಭವಾಗುತ್ತೈತೆ ನಿರಂಜನ್ ಶುಭವಾಗುತ್ತೈತೆ ನಿನಗೆ ಶುಭವಾಗುತ್ತೈತೆ ನಿರಂಜನ್ ಶುಭವಾಗುತ್ತೈತೆ ಏನಾಯ್ತು ಸೈಡ್ ಪ್ರೊಫೆಷನ್ ಹುಡ್ಕೊಂಡ್ಬಿಟ್ಟಿದ್ಯಾ ಏನ್ ಬೆಳಗ್ ಬೆಳಗ್ಗೆ ಶಾಸ್ತ್ರ ಹೇಳ್ತಾ ಇದೀಯ ಏನ್ ಕತೆ ಎಸ್ ಶಾಸ್ತ್ರನ ಹೇಳ್ತಾ ಇದೀನಿ ಇದೊಂಥರ ಡಿಫ್ರೆಂಟ್ ಶಾಸ್ತ್ರ ಈ ಡಿಫ್ರೆಂಟ್ ಶಾಸ್ತ್ರನ ಹೇಳೋದಕ್ಕೆ ಬರ್ತಾ ಇದಾರೆ ನಮ್ಮ ಚಿಲ್ಲರ್ ಪಾರ್ಟಿ ಲೆಟ್ಸ್ ವೆಲ್ಕಮ್ ಚಿಲ್ಲರ್ ಪಾರ್ಟಿ ಆನ್ ಸ್ಟೇಜ್ ನನಗ್ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ ಈ ಕೆಲ್ಸನು ಸರಿಯಾಗಿ ಮಾಡಕ್ ಬಿಡಲ್ಲ ಇಷ್ಟ ಚೆನ್ನಾಗಿರೋ ಸಾಂಗ್ ಹಾಕಿದ್ರೆ ನಂಗೆ ಡಾನ್ಸ್ ಮಾಡದೆ ಕೂತ್ಕೊಳಕ್ ಆಗತ್ತಾ ಡಾನ್ಸ್ ಮಾಡದೆ ಎಲ್ಲಿಂದ ಬರೋ ಯಾವ ಸಾಂಗ್ ಹಾಕ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ ಕರ್ಮ ಕಾಂಡ ಆದ್ರೂ ಮನೇಲಿ ಏನೇ ಕೆಲ್ಸ ಮಾಡಿದ್ರು ಈ ಟಾಯ್ಲೆಟ್ ಇಂದ ಹೊರಗ್ ಬರೋ ಸಿಗುತ್ತಲ್ಲ ಸುಖ ಅದನ್ನ ಏನು ಪ್ರಯೋಜನ ಇಲ್ಲ ನೋಡು ಹುಲಿ ಇರ್ಲಿ ಸಿಂಹ ಇರ್ಲಿ ಅದ್ರ ಮೀಸಿದ್ರೆ ಮಾತ್ರ ಹೊರಡಕ್ ಆಗೋದಮ್ಮ ಲೇಡೀಸ್ಗೂ ನಮ್ಗೂ ಆಗ್ಬಾರ್ಲ ಅದಕ್ಕೆ ಜೆಂಡರ್ ಚೆಕ್ ಮಾಡಕ್ ಬಂದಿರೋ ಟೆಡ್ಡಿ ಬೇರಲ್ಲ ಹಂದಿಯೆಲ್ಲ ನಿಂತ್ಕೊಂಡಲ್ಲಿ ಸುಸು ಮಾಡ್ಬಿಡ್ಬೇಕು ಅದೆಲ್ಲ ಇರ್ಲಿ ಹುಲಿ ಬಂತಂತ ಹೇಳಿ
ಬಸ್ ಹತ್ಕೊಂಡು ಎಲ್ಲಾದರೂ ದೂರ ಹೊಂಟೋಗೋದ್ ಬಿಟ್ಟು ನಮ್ಮ ಊರಾಚರ ಪಬ್ಲಿಕ್ ಟಾಯ್ಲೆಟ್ ಹತ್ರ ಬಂದು ಯಾಕೋ ಬಾಯ್ ಬಡ್ಕೋತಿದ್ಯಾ? ನೀ ಬಂದಿರೋ ವಿಷಯ ಕೇಳಿ ನಂಗೆ ಲೂಸ್ ಮೋಷನ್ ಶುರು ಆಗೋಯ್ತು. ಏನು ಲೇ 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 ಇಲ್ಲಿ ಬಂದಿರೋ ಮ್ಯಾಟರ್ ಕೇಳಿ ಮೋಷನ್ ಶುರು ಆಗೋಯ್ತಾ? ನಿಂದು ಒಂದು ಗಂಡು ಜನ್ಮ ಅಣ್ಣ, ನೀವೇ ನಮ್ಮೂರ್ನ ಕಾಪಾಡ್ಬೇಕು. ಯಾವತ್ತ ಹುಲಿ ಬರುತ್ತೆ, ಯಾವತ್ ನಂಗೆ ಶಿಕಾರಿ ಮಾಡಕ್ ಸಿಗುತ್ತೆ, ಯಾವತ್ ಅದ್ರ ಕಣ್ಣ ಕರೆಕ್ಟ್ ಕರೆಕ್ಟ್ ಕರ ಅಂತ ಕತ್ತರಿಸಾಕ್ಬಿಡ್ತೀನಿ ಅಂತ ಈ ಬೇಟೆಗಾರರ ಕಸ್ಟಮಲ್ ಕೈತಾ ಇದ್ದೀರಿ ಕಡು. ಆ ಟೈಮ್ ಇವತ್ ಬಂದಿದೆ. ನನ್ ಟೈಮ್ ಮುಗಿತಾ ಇದೆ. ಇವತ್ ನನ್ ಬೇಟೆ ಸಕ್ಸಸ್ ಆಗ್ಲಿ ಅಂತ ನನ್ಗೆ ಆತಿ ಎತ್ತಿ ಬೀಳ್ಕೊಡೋರು ಯಾರು ಎಲ್ಬಡಿ ಯಾರ್ ಯಾಕಿಲ್ಲ ನಾನು ಇದೀನಲ್ಲ. ಜಯ ಸಿಗ್ಲಿ. ನೀನ್ ಇರುವಾಗ ಜಯ, ರೇಖಾ, ಸುಷ್ಮಾ ಎಲ್ಲ ಯಾಕೆ ಡಿಯರ್? ಹುಲಿ ಸಿಕ್ಕಿದ್ರೆ ಸಾಕು. ಏನಿವೆ? ಥ್ಯಾಂಕ್ ಯು ಶೀತಲ್ ಡಿಯರ್, ಬಾಯ್. ನಿನ್ಗೋಸ್ಕರ ಹುಲಿ ಉಗುರ್ ತಂದು ಕೊಡ್ತೀನಿ, ಲಾಕೆಟ್ ಮಾಡಿಸ್ಕೋ. ನೀವೇನ್ರಿ ಮೇಡಮ್, ಹುಲಿ ಹೇಗ್ ಮಾತಾಡುತ್ತೆ ನೀವೆಲ್ಲ ಭ್ರಮೆಯಲ್ಲಿ ಇದ್ದೀರಾ? ನಾನ್ ಪ್ರೊಡಕ್ಷನ್ ಗಿರಿಗೆ ಹೇಳ್ದೆ ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಹಾಕು ಅಂತ. ಏನು ನೀರ್ ಕೊಡ್ಸು, ನಾ ಹುಲಿ ಮಾತಾಡ್ತಿದ್ಯಾ? ಮಾತಾಡೋದಷ್ಟೇ ಅಲ್ಲ, ಹಾಡೋಕ್ಕೂ ಬರುತ್ತೆ. ಲಾಲಜಿ ಲಾಲಜಿ ಲಡ್ಡು ಕೊಡಿ, ಲಡ್ಡು ಬೇಕು ಅಂದ್ರೆ ದುಡ್ಡು ಕೊಡಿ, ದುಡ್ಡು ಇಲ್ಲ ಅಂದ್ರೆ ಲಡ್ಡುನು ಇಲ್ಲ. ಲಾಲಜಿ ಲಾಲಜಿ ಈ ಮೀಸೆ ಎಷ್ಟು ಚಂದ, ಆಹಾ ಎಷ್ಟು ಉದ್ದ. ಮದ್ದು ಮರಿ ಮದ್ದು ಮರಿ, ಲಡ್ಡು ಬೇಕಾ ಎಷ್ಟು ಬೇಕಾದ್ರೂ ತಗೋ. ಅಯ್ಯ ನಿನ್ನ ನೀನ್ ಯಾವ ಸೀಮಾ ಹುಲಿ, ನೀನ್ ಹೆಂಗಲ್ಲ ಮಾತಾಡ್ಬಾರ್ದು, ಗುಟ್ಟು ಹಾಕ್ಬೇಕು, ಭಯ ಪಡಿಸ್ಬೇಕು. ಅಯ್ಯೋ ನಾನು ಎಲ್ಲ ಹುಲಿ ತರ ಅಲ್ಲ, ಡಿಫ್ರೆಂಟ್ ಹುಲಿ. ಕಾಡಿನ ಹುಲಿ ಫಿಲಮ್ ಶೂಟಿಂಗ್ ಟೈಮ್ನಲ್ಲಿ ನಾನು ಹುಟ್ಟಿದ್ದು. ನನಗೆ ಫಿಲಮ್ ಅಂದರೆ ತುಂಬ ಇಷ್ಟ. ನಾನು ಎಷ್ಟು ಫಿಲಮ್ನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಗೊತ್ತಾ?
ನಾನು ಇಷ್ಟೊಂದು ಸಾಫ್ಟ್ ಆಶಾಡ ಅಂತ ಹೊಸ ಫಿಲಂ ಯಾವುದು ಲಾಂಚ್ ಆಗ್ತಾ ಇಲ್ಲ ಅಲ್ಲಿವರೆಗೂ ನನಗೆ ಈ ಕಾಡಲ್ಲಿ ಇರಕ್ಕೆ ಬೇಜಾರು ನನಗೆ ಏನಾದ್ರು ಕೆಲಸ ಕೊಡ್ತೀಯಾ ಬೇಟೆಗೆ ಅಂತ ಬಂದವನ ಹತ್ರನೇ ಬಿರಿಯಾನಿ ಕೇಳ್ತಿದ್ಯಲ್ಲ ಇರ್ಲಿ ನೀನ್ ಏನೇನ್ ಮಾಡ್ತೀಯ ತಿಂಡಿ ಮಾಡ್ತೀನಿ ಊಟ ಮಾಡ್ತೀನಿ ನಿದ್ದೆ ಮಾಡ್ತೀನಿ ಟಿವಿ ನೋಡ್ತೀನಿ ಏನು ಟಿವಿ ನೋಡ್ತೀಯ ಎಲ್ಲಿ ವಾರಕ್ಕೆ 3 ದಿನ ಊರೊಳಗೆ ನುಕ್ತೀನಿ ರಾತ್ರಿ 9 ಗಂಟೆಗೆ ಯಾರ್ ಮನೆ ಟಿವಿ ಆನ್ ಆಗಿರುತ್ತೋ ಅವರ ಮನೆಗೆ ಹೋಗಿ ಅವನ ಹೆದರಿಸಿ ಅವನ ಓಡಿಸಿ ನಾನು ಕೂತ್ಕೊಂಡು ಮಜಾ ಬರ್ತೇನೆ ನೋಡ್ಕೊಂಡು ಬರ್ತೀನಿ ನೀನು ಮಜಾ ಬರ್ತಾ ನೋಡ್ತೀಯಾ ಎಸ್ ಅದಲ್ಲಿ ಶೀತಲ್ ಎಷ್ಟು ಚೆನ್ನಾಗಿದ್ದಾರಲ್ವಾ ಆಮೇಲೆ ಪುಟ್ಟ ಹುಣಿಗೆ ಎಷ್ಟು ಕ್ಯೂಟ್ ಆಗಿದ್ದಾರಲ್ಲ ಅವಳೇ ಪ್ರಾಣಿ ನೀನ್ ಇಷ್ಟೊಂದು ಶಾರ್ಪ್ ಆಗಿದ್ಯಾ ಅಂದ್ರೆ ನಿನ್ನ ಇಟ್ಕೊಂಡು ಏನಾದ್ರೂ ಮಾಡ್ಬೇಕಲ್ಲ ಒಳ್ಳೆ ದುಡ್ಡು ಮಾಡ್ಬೋದಲ್ಲ ಏನದು ದುಡ್ಡು ಏನಿಲ್ಲ ಹುಲಿ ಬಾಲ ಕೂದಲಿಂದ ಹಿಡಿದು ಮೂಳೆ ಚರ್ಮಕ್ಕೆ ಸಿಕ್ಕಾಪಟ್ಟೆ ರೇಟ್ ಇದೆ ಒಂದು ಹೊಸ ಕೆಲಸದ ಐಡಿಯಾ ಬಂದಿದೆ ಏನದು ಹೊಸ ಕೆಲಸ ಐಡಿಯಾ ತಲೆ ಅಂದ್ರೆ ತಲೆ ಈ ಶಂಕರಪ್ಪ ಅಂದ್ರೆ ತಲೆ ಹುಲಿ ನೀನು ಕೌಡಶಾಸ್ತ್ರ ಕೇಳಿದ್ಯಾ ಕೇಳ್ದಿನಿ ಗಿಳಿಶಾಸ್ತ್ರ ಕೇಳ್ದಿನಿ ಹುಲಿಶಾಸ್ತ್ರ ಹುಲಿಶಾಸ್ತ್ರ ಕೇಳಿಲ್ಲಪ್ಪ ಎಸ್ ಇದೆ ನಮ್ಮ ಹೊಸ ಬಿಸ್ನೆಸ್ ಬಾ ಹೋಗೋಣ ನಾವೀಗ ಸಿಟ್ಟಿಗೆ ಬಂದಿದ್ದೀವಿ ಏನಿಲ್ಲ ನಾನು ಹೇಳ್ದಂಗೆ ಮಾಡ್ಬೇಕಷ್ಟೇ ಓಕೆ ಸರ್ರಂತ ಸರ್ರಾತ್ರಿ ಸುರಿದು ಮಾರುದ್ದ ಹಾರಿ ಊರಾಚೆ ಮನ್ಸಿನ ಮಗನ ಮೇಲೆ ನಿಂತಿರೋ ಹಾಲಕ್ಕಿ ಶಕ್ರ ನಡೀತೈತೆ ಹಾಲಕ್ಕಿ ಶಕ್ರ ನಡೀತೈತೆ ಏ ನೀನ್ ಏನ್ ಮಾಡ್ತಿದ್ಯಾ ಎಷ್ಟು ನೀನ್ ತಿಂತಿದ್ಯಾ ಲೇ ಕೋತಿ ಆಡಂಗ ಆಡ್ಬೇಡ ನೀನು ಹುಲಿ ಹುಲಿ ಲೇ ಮರ್ಯಾದಿ ಕಾಪಾಡಪ್ಪ ಓ ಮಾತಾಯವ ಮಾರವ ಅಮ್ಮ ಮಾರಿಕಾಂಬೆ ಏಳು ಸೀಮೆ ಆಳೋ ಯಲ್ಲಾಪುರದಮ್ಮ ಸುತ್ತೂರು ಸೀಮೆ ಆಳೋ ಸೊಲ್ಲಾಪುರದಮ್ಮ ಹೇಳ್ತಿರ ಮಾತು ದೃಢವಾಗ್ತೈತೆ ಇದು ಅಂತಿಂತ ಹುಲಿಯಲ್ಲ ಸಾಮಾನ್ಯ ಹುಲಿಯಲ್ಲ ಇದು ಮಾತಾಡ್ದೈತೆ ನಿಮ್ ಭವಿಷ್ಯ ನಡೀತೈತೆ ಅರೆ ನೋಡಿ ಅಣ್ಣ ನೋಡಿ ಅಕ್ಕ ಇದ್ಯಾ ನಮ್ದು ಹುಲಿ ಇದು ಮಾತಾಡ ಹುಲಿ ಮಾತಾಡ ಹುಲಿ ಮಾತಾಡ ಹುಲಿ ಹಾಯ್ ಹಾಯ್ ಬರೀ ಮಾತಾಡೋದಷ್ಟೇ ಅಲ್ಲ ಇದು ಸಾಂಗು ಹಾಡುತ್ತೆ ಡಾನ್ಸ್ ಮಾಡುತ್ತೆ ಅಷ್ಟೇ ಯಾಕೆ ಇದು ಭವಿಷ್ಯ ಹೇಳುತ್ತೆ ಅರೆ ಅಣ್ಣ ಭವಿಷ್ಯ ಭವಿಷ್ಯ ಹೇಳುತ್ತೆ ನಿಮ್ ಜಾತಕ ಹೇಳುತ್ತೆ ಅಣ್ಣ ಜಾತಕ ಇದು ಹೌದು ನಮ್ಮ ಹುಲಿ ಇದು ಸಾಮಾನ್ಯದಲ್ಲ ಅಣ್ಣ ನೀವೇನೇಗೆ ಈಗ ಏನಿದ್ದೀರಾ ಆಮೇಲೆ ಏನಾಗ್ತಾರ ಎಲ್ಲ ಹೇಳುತ್ತಣ್ಣ ಬರೀ 10 ರೂಪಾಯಿ ಕೊಟ್ರೆ ಸಾಕು 10 ರೂಪಾಯಿ ಏನು 6 ರೂಪಾಯಿ ಚೇಂಜ್ ಇದೆ ಇಟ್ಕೊಂಡು ಹೇಳಿ ಆಯ್ತಣ್ಣ ಈಗ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಲ್ಯಾಗ್ ಮಂಜಾ ಓಕೆ ಲ್ಯಾಗ್ ಮಂಜಣ್ಣ ನಿಮ್ಗೆ ಇವಾಗ ಏನಾಗ್ಬೇಕು ನಾನು ಈ ಸ್ಕಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೀನಲ್ಲ ಕಿರೀಟ ಬರುತ್ತೆ ಕೇಳಿ ನೋಡೋಣ ಹುಲಿರಾಯ ಹುಲಿರಾಯ ನಮ್ ಲ್ಯಾಗ್ ಅಣ್ಣ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಹೇಳು ಹೋಗ್ ಭವಿಷ್ಯ ತಗೊಂಡ್ ಬಾ ಕಿರೀಟ ನೋಡಿ ಇವಾಗ ನನ್ ಹುಲಿ ಏನ್ ತರತ್ತೆ ನಿಮ್ ಜೋಡಿ ಕಿರೀಟ ಗ್ಯಾರಂಟಿ ಅಂತಾನೆ ಜೋಡಿ ಕಿರೀಟ ನೋಡಿ ಇವಾಗ ಜೋಡಿ ಕಿರೀಟ ಏನು ಮೂರ್ ಕಿರೀಟ ಬಂದಿರ್ಬೇಕು ನನಗೆ ಕಿರೀಟ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಚೆಮ್ ಕೊಡ್ತೀರೇನಾ ಆಚೆ ಬನ್ನಿ ನೋಡ್ಕೋತೀನಿ ಭವಿಷ್ಯ ಹೇಳಿದ್ ಹುಲಿ ನೋಡ್ಕೋತೀರಾದ್ರೆ ಅದನ್ನೇ ನೋಡ್ಕೊಳ್ಳಿ ಇಬ್ರು ಆಚೆ ಬನ್ನಿ ನೋಡ್ಕೋತೀನಿ ಮಕ್ಕಳ ಇವು ಇರಾಪರ ಕಿರೀಟ ಎಲ್ಲ ಬಡದ್ ಬಾಯ್ಗೆ ಹಾಕೋತೀರಲ್ರು ನಮ್ಗಿನ್ನೇ ಸಿಗ್ತಾವ್ ಕಿರೀಟ ನಿಮ್ಗೆ ಭವಿಷ್ಯ ಹೇಳತ್ತೆ ನಮ್ಮೋಲೆ ಬನ್ನಿ ಅಕ್ಕ ಬನ್ನಿ ಅಣ್ಣ ನೀವ್ ಹೇಳ್ತೀರಾ ನೀವ್ ಹೇಳ್ತೀರಾ ಬನ್ನಿ ಅಣ್ಣ ಬನ್ನಿ ಅಕ್ಕ ಏ ಇರು 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 ನಿಮ್ ಹುಲಿ ಭವಿಷ್ಯ ಹೇಳುತ್ತಲ್ವಾ ಹೌದು ಮ್ಯಾಮ್ ಎಲ್ಲ ಭವಿಷ್ಯ ಹೇಳತ್ತೆ ಎಲ್ರು ಭವಿಷ್ಯ ಹೇಳತ್ತೆ ನನ್ಗೊಂದ್ ಕ್ಯೂರಿಯಾಸಿಟಿ ನಿರಂಜನ್ ಹುಟ್ಟೋ ಮಗು ಹೆಂಗಿರುತ್ತೆ ಅಂತ ಹುಲಿರಾಯ ಹುಲಿರಾಯ ನಮ್ಮ ಮಹಾನ್ ಮಜಾ ಭಾರತದ ನಿರೂಪಕರಾದಂತಹ ನಿರಂಜನ್ ದೇಶಪಾಂಡೆ ಅವರ ಮಗು ಹೇಗಿರ್ಬೋದು
ನೋಡಿ ಇವಾಗ ಏನ್ ತರುತ್ತೆ ಅಂತ ಎಷ್ಟು ಚೆನ್ನಾಗಿರುತ್ತೆ ಮಗು ಅಂದವಾಗಿರುತ್ತೆ ಚಂದವಾಗಿರುತ್ತೆ ನೋಡಿದ್ರಾ ನಿರಂಜನ್ ಮಾತ್ ಕೇಳಕಾಗದೆ ಮಗು ಹುಟ್ಟುವಾಗಲೇ ತನ್ನ ಕೈಯಿಂದ ಕಿವಿ ಮುಚ್ಚಿಕೊಂಡು ಹುಟ್ಟಿದೆ ಅಲ್ಲಲ್ಲ ಏನು ಕಿವಿ ಮುಚ್ಚಿಕೊಂಡಿರೋದು ನಿರಂಜನ್ ಮಾತ್ ಕೇಳಕಾಗದೆ ಬರ್ಲಿ ಚಪ್ಪಾಳೆ ಹಾ ಬನ್ನಿ ಸರ್ ಬನ್ನಿ ಬನ್ನಿ ಸರ್ ಬನ್ನಿ ಪ್ರಮೋಷನ್ ಬೇಕಿತ್ತ ಸರ್ ಪಿಸಿ ಇಂದ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಇಂದ ಸರ್ಕಲ್ ಬನ್ನಿ ಸರ್ ಬನ್ನಿ ಭವಿಷ್ಯ ನಡಕ ಬಂದ್ರ ಸರ್ ಇಲ್ಲ ಹುಲಿ ನಡಕ ಬಂದ್ರು ಏನು ಹುಲಿ ನಡಕ ಏಯ್ ನಿಮ್ಮಂತ ಅರಿರೋದಿಂದಲೇ ಕಾಡಿನ ಪ್ರಾಣಿ ಎಲ್ಲ ನಾಡಿಗ್ ಬಂದು ಇವಾಗ ಕಾಡಲ್ಲಿ ಒಂದೇ ಒಂದ್ ಪ್ರಾಣಿ ಇಲ್ಲ ನಿಮ್ಮಂತ ಅವ್ರನ್ನ ಏನ್ ಮಾಡ್ಲಿ ಏನ್ ಮಾಡ್ಲಿ ನಿಮ್ಮಂತ ಅವ್ರನ್ನ ಈಗಲೇ ಜೈಲಿಗೆ ಕರ್ಕೊಂಡೋಗಿ ಉಲ್ಟಾನೆ ತಕ್ಷಿ ಅಂತ ಹೋದ್ರೆ ಯಾಕಪ್ಪ ಇಲ್ಲಿ ಕರ್ಕೊಂಡ್ ಬಂದೆ ಯಾಕಪ್ಪ ಈಗ ದುಡ್ಡು ಮಾಡ್ತಿದ್ದೀನಿ ಯಾಕಪ್ಪ ಈ ಭವಿಷ್ಯ ಹೇಳ್ತಿದ್ದೀನಿ ಅಂತ ವಿಲ ವಿಲ ಒದ್ದಾಡ್ತಿರ್ಬೇಕು ಸರ್ ಇದಂತಿದ್ದ ಹುಲಿ ಅಲ್ಲ ಸರ್ ಇದು ಬುದ್ಧಿರೋ ಹುಲಿ ಮಾತಾಡೋ ಹುಲಿ ಡಾನ್ಸ್ ಮಾಡೋ ಹುಲಿ ಭವಿಷ್ಯ ಹುಲಿ ಓಹ್ ಬುದ್ಧಿರೋ ಹುಲಿನಾ ಸರಿ ನಿನ್ ಜೊತೆ ಆ ಹುಲಿನ ಜೈಲ್ಗೆ ಹಾಕಿದ್ರೆ ಆವಾಗ ಗೊತ್ತಾಗುತ್ತೆ ಇಲ್ಲಪ್ಪ ನಾನು ಮಜಾ ಬರ್ತಾ ನೋಡ್ಬೇಕು ನಾನು ಬರ್ತೀನಿ ಹುಲಿ ಸರ್ ಹುಲಿ ಸರ್ ಏನ್ ಮಾಡಿದ್ರಿ ಸರ್ ಭವಿಷ್ಯ ಹುಲಿ ಅದು ಈ ಕಡೆ ಬರ ನನ್ನ ಮಗು ಫೋಟೋ ಎಲ್ಲಮ್ಮ ಸಿಕ್ತು ನಿಂಗೆ ಭವಿಷ್ಯ ಹುಲಿ ಹತ್ರ ಕಿವಿ ಕೈ ಕಿವಿ ಕೈ ಮುಚ್ಕೊಂಡು ಹುಟ್ಟುತ್ತಾ ಹೌದು ನೀವು ಅಷ್ಟು ಮಾತಾಡ್ತೀರ ಅದಕ್ಕೆ ನೋಡಿ ಆಶೀರ್ವಾದ ಮಾಡಿ ಟೈಮ್ ಎಷ್ಟು ಚೆನ್ನಾಗಿದೆ ಹೌದು ಎಂತ ಹುಲಿ ಸಿಕ್ಕಿದೆ ನಿನಗೆ ನನ್ನ ಭವಿಷ್ಯ ಚೆನ್ನಾಗಿತ್ತು ಒಳ್ಳೆ ಭವಿಷ್ಯ ಇದೆ ನಿಂಗೆ ನಿಮ್ ಭವಿಷ್ಯ ಈ ಸ್ಕಿಟ್ಟಿಂದ ಏನಾಗಿದೆ ಅಂತ ತಿಳ್ಕೊಂಡ್ಬೇಡಲ್ಲ ಹುಲಿಗಳ ರಾಜ ಆದಂತಹ ನಾರಾಯಣ್ ಸರ್ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ತುಂಬಾ ತುಂಬಾ ಚೆನ್ನಾಗಿತ್ತು ಏನು ಇಷ್ಟು ಶಾರ್ಟ್ ಇಂಟರ್ ಸರ್ ಹೇಳಿದ್ರು ಏನೋ ತುಂಬಾ ಆಕರ್ಷಣೆ ಇತ್ತು ನನಗೆ ಆ ವೇದಿಕೆ ಆ ಮಗು ಎಷ್ಟು ಚೆನ್ನಾಗಿ ಅವರು ನಮ್ಮನ್ನೆಲ್ಲ ಅಟ್ರಾಕ್ಟ್ ಮಾಡ್ತಿದ್ರು ಅಂದ್ರೆ ಅದು ಏನ್ ಮುದ್ದಾಗಿ ಹುಲಿ ಮಾತಾಡಲ್ಲ ಪ್ರಾಣ್ಯ ತುಂಬಾ ಚೆನ್ನಾಗಿತ್ತು ಹುಲಿ ಆದ್ರೆ ಹುಲಿ ಮೀಸೆ ಮಾತ್ರ ಬೇರೆ ಕಲರ್ ಇತ್ತು ಓಕೆ ಬಟ್ ಅವಳು ಫೋಟೋ ತಕ್ಕೊಡ್ಲಿ ಎರಡು ಫೋಟೋ ಬಹಳ ಚೆನ್ನಾಗಿತ್ತು ಎರಡೂ ಪೂರ್ವಿ ಎಕ್ಸ್ಟ್ರೀಮ್ ಟ್ಯಾಲೆಂಟ್ ಅಮ್ಮ ನೀನು ಎಕ್ಸ್ಟ್ರೀಮ್ ಟ್ಯಾಲೆಂಟ್ ತುಂಬಾ ಚೆನ್ನಾಗಿತ್ತು ಬಟ್ ಓವರ್ ಆಲ್ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು ನಮಗೆ ಬಹಳ ಸಂತೋಷ ಆಯ್ತು ಮಕ್ಕಳ ಕಂಗ್ರ್ಯಾಲೇಷನ್ ನಿಮಗೆ ಹೇಗನ್ಸ್ತು ಸಾಮಾನ್ಯವಾಗಿ ಹುಲಿಗಳು ಮಾತಾಡೋದೇ ನೋಡಿಲ್ಲ ಅದರಲ್ಲೂ ಹುಲಿ ಡ್ಯಾನ್ಸ್ ಎಲ್ಲ ಹಾಡ್ಕೊಂಡು ಬಂತು ಹುಲಿ ಈ ಹುಲಿಗೆ ಆಕ್ಟ್ ಮಾಡೋ ಹುಚ್ಚಿದೆ ಅಂತ ನೋಡಿ ಕೇಳಿ ಇನ್ನೂ ಖುಷಿ ಆಯಿತು ನನಗೆ ಆದರೆ ಕಲಾವಿದ್ರಿಗೆ ಮಾತ್ರ ಶೂಟಿಂಗ್ ಇಲ್ಲದೆ ಹೋದರೆ ಬೇಜಾರಾಗುತ್ತೆ ಅಂತ ಕೇಳ್ಪಟ್ಟೆ ಹುಲಿಗೂ ಬೇಜಾರಾಗ್ತಾ ಇದೆಯಲ್ಲಪ್ಪ ಶೂಟಿಂಗ್ ಇಲ್ಲ ಅಂದರೆ ಒಂದು ಒಳ್ಳೆ ಸಂದೇಶನ ಪೊಲೀಸ್ ಬರೋ ಮೂಲಕ ಹೀಗೆಲ್ಲ ದುರುಪಯೋಗ ಪಡಿಸ್ಕೊಂಡ್ಬಾರ್ದು ಅನ್ನೋ ಒಂದು ಒಳ್ಳೆ ಸಂದೇಶನ ಕೂಡ ಈ ಸ್ಕಿಟ್ಟಲ್ಲಿ ಕೊಟ್ಟಿದ್ದೀರಿ ಮಕ್ಕಳು ಆ್ಯಕ್ಟ್ ಮಾಡಿದ್ದು ತುಂಬ ಮುದ್ದಾಗಿತ್ತು ಪೂರ್ವಿ ಯು ಆರ್ ಬ್ರಿಲಿಯಂಟ್ ಸೂಪರ್ ಆಗಿತ್ತು ನಿಮ್ಮ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು ಪುಟ್ಟ ಐ ಲೈಕ್ ಇಟ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್ ರಾಗಿಣಿ ಅವರೇ ನೀವು ಕರಿ ಚಿರತೆ ನೋಡಿದ್ದೀರಾ ಸಣ್ಣ ಹುಲಿ ನೋಡಿದ್ದೀರಾ ಇಂಥ ಕ್ಯೂಟ್ ಹುಲಿ ನಾನು ನಿಜವಾಗ್ಲೂ ನೋಡಿಲ್ಲ ಬಂದ್ಬಿಡಿ ನನ್ನ ಜೊತೆಗೆ ಹೋಗು ಕ್ಯೂಟ್ ಹುಲಿ ಅಷ್ಟು ಬೇಗ ಯಾರು ಕನ್ವಿನ್ಸ್ ಆಗಿಲ್ಲ ನನ್ನಿಂದ ಜೀವನದಲ್ಲಿ ಐ ಲವ್ ದಿಸ್ ಇಲ್ಲ ಅದು ಹುಲಿ ಅಮ್ಮ ಅಲ್ಲಿಂದ ಹೋಗು ಅಂದ್ರೆ ಅದಕ್ಕೆ ಇನ್ಮೇಲೆ ನನಗೂ ಹುಲಿ ವೇಷ ಕೊಟ್ರು ಪೂರ್ವಿ ಯು ಮ್ಯಾಮ್ ಹೇಳ್ದಾಗೆ ಸರ್ ಹೇಳ್ದಾಗೆ ಯು ಆರ್ ಟ್ರೂಲಿ ಬ್ಲೆಸ್ಡ್ ಅಂಡ್ ಟ್ಯಾಲೆಂಟೆಡ್ ಚೈಲ್ಡ್ ಥ್ಯಾಂಕ್ ಯು ನಿಜವಾಗ್ಲೂ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಇಷ್ಟು ಚಿಕ್ಕ ವಯಸ್ಸಲ್ಲಿ ನೀವೇನು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀರಾ ಸೋ ನ್ಯಾಚುರಲ್ ನಮಗೂ ಕೆಲವೊಂದು ಟೈಮ್ ಸ್ಟೇಜಲ್ಲಿ ನಿಂತಾಗ ನರ್ವಸ್ನೆಸ್ ಬರುತ್ತೆ ಡೈಲಾಗ್ಸ್ ಹೇಳೋಕ್ಕೆ ಆ್ಯಂಡ್ ಅಷ್ಟು ಫ್ಲೋ ಆಗಿ ಸೋ ಮೆನಿ ಡೈಲಾಗ್ಸ್ ಅದ್ರ ಜೊತೆಗೆ ಡಾನ್ಸಿಂಗ್ ಅದ್ರ ಜೊತೆಗೆ ಯುವರ್ ಆ್ಯಕ್ಷನ್ಸ್ ನಾನು ನಿಮ್ಮನ್ನೇ ನೋಡ್ತಾ ಇದ್ದೆ ಐ ಮೀನ್ ಯು ಆರ್ ಸೋ ನ್ಯಾಚುರಲ್ ಆ್ಯಂಡ್ ಸೋ ಬ್ಲೆಸ್ಡ್ ವೇರ್ ಆರ್ ಯುವರ್ ಪೇರೆಂಟ್ಸ್ ನಿಜವಾಗ್ಲೂ ನಿಮ್ಮ ಮಗಳು ತುಂಬಾ ಬ್ಲೆಸ್ಡ್ ಐ ಮೀನ್ ತುಂಬಾ ಒಳ್ಳೆ ಹೆಸರು ಮಾಡುತ್ತೆ ಶೀಸ್ ಸೋ ಟ್ಯಾಲೆಂಟೆಡ್ ನಿಜವಾಗ್ಲೂ ನನಗೆ ಗೂಸ್ ಬಂಪ್ಸ್ ಬರ್ತಾ ಇದೆ ನಿಮ್ಮ ಜೊತೆ ಹೇಳಕ್ಕೆ ಬಟ್ ಶೀಸ್ ಸೋ ಟ್ಯಾಲೆಂಟೆಡ್ ಶೀಸ್ ಗೋಯಿಂಗ್ ಟು ಬಿ ಅ ಸೂಪರ್ ಡೂಪರ್ ಸ್ಟಾರ್ ಒನ್ ಡೇ ಟೇಕ್ ಇಟ್ ಇನ್ ರೈಟಿಂಗ್ ಥ್ಯಾಂಕ್ ಯು ಮ್ಯಾಮ್
ಬಟ್ ತುಂಬಾ ಕ್ಯೂಟ್ ಇದ್ದೀರಾ ನೀವು ಎಲ್ಲರೂ, ಪ್ರತಿಯೊಬ್ಬರು ಸ್ಟೇಜ್ ಮೇಲೆ ನಿಂತಿರೋರು ನಿರಂಜನ್ ಬೆಟ್ಟು ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಥ್ಯಾಂಕ್ ಯು ಮ್ಯಾಮ್, ಅಂಡ್ ಬ್ಲೆಸ್ಸಿಂಗ್ಸ್ ಆಫ್ ಇಟ್ ಲೈಕ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಹುಡುಗರು ನಾವು ಬರೀ ನಗ್ಸದ್ ಮಾತ್ರ ಅಲ್ಲ, ಕುಣಿಸೋದಕ್ಕೂ ಸಹಿ ಅಂತ ಹೇಳಿ ರೆಡಿ ಆಗಿ ನಿಂತ್ಕೊಂಡಿದ್ದಾರೆ ಕಣೋ ನಿರಂಜನ್. ಮತ್ತೆ ಆಗ್ತಾಣ, ಗೆಜ್ಜೆ ಕಟ್ಕೊಂಡು ಕುಣಿಯಕ್ಕೆ ರೆಡಿ ಆಗಿರೋ ನಮ್ಮ ಹುಡುಗರನ್ನ ವೆಲ್ಕಮ್ ಮಾಡೋಣ. ನಿಮಗೋಸ್ಕರ ಒಂದು ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಬರ್ತಾರೆ, ನೋಡ್ಕೊಂಬನ್ನಿ.
ನೀವೇನು ಅನ್ಕೋಬಿಡಿ. ಅಲ್ಲ ಏನ್ ಎತ್ಕೊಂಡು ಹೋಗಿದ್ ರಾಗಿಣಿ ಅಂತ ಅನ್ಕೊಂಡೇನಮ್ಮ? ಅಲ್ಲ ನೀವು ರಾಗಿಣಿ ಕರಿತಾ ಇದ್ದೀರಾ ಒಳಗಡೆ ಇರೋ ರಾಗಿಣಿನ? ಅವ್ರ ಕೈಯಲ್ಲಿ ಎಲ್ಲ ಏನೇನಿದೆ ನೋಡಿ ಮೇಡಮ್, ಅವ್ರ ಇನ್ ಯಾವ ಪರಿಸ್ಥಿತಿಲಿ ಇರ್ಬೋದು ಒಳಗಡೆ? ಇಲ್ಲ ಒಳ್ಳೆ ಪರಿಸ್ಥಿತಿಲಿ ಇದ್ದಾರೆ. ಕರಿಬೋದಾ? ಕರೀರಿ, ವೇದಿಕೆ ಮೇಲೆ ನಾವು ನೋಡ್ಬೇಕಲ್ಲ. ಒಂದ್ ಕೆಲ್ಸ ಮಾಡಿ, ನೀವೆಲ್ಲ ಹೋಗ್ಬಿಟ್ಟು ಅದನ್ನ ವಾಪಸ್ ಕೊಡ್ರಪ್ಪ. ಇಲ್ಲ, ಅವ್ ಹೇಗಿದೆ ನಾ ಕರಿಬೇಕು, ನಾವು ನೋಡ್ಬೇಕು. ಫಾಸ್ಟ್ ಆಗಿ ಹೋಗಿ, ಫಾಸ್ಟ್ ಸ್ಪೀಡ್ ಅಲ್ಲಿ ವಾಪಸ್ ಬರ್ಬೇಕು. ಓಕೆ, 1 2 3 ಬೇಗ ಹೋಗ್ರು, ಬೇಗ ಹೋಗ್ರು, ಬೇಗ ಹೋಗ್ರು. ಹಸಿರು ಬಣ್ಣದ ಎಲ್ಲೋ ಇತ್ತು, ಅದು ಎಲ್ಲೋ ಒಂದ್ ಕಡೆ ಇತ್ತು ಬಿಡೋದು. ಸೊ ಈಗ ನಮ್ಮ ಮಜಾ ಭಾರತದ ತುಪ್ಪದ ರಾಣಿ, ಬಿಂಕದ ರಾಣಿ ರಾಗಿಣಿ ಆನ್ ಸ್ಟೇಜ್. ಇವನು ಅವಳು ಅಲ್ಲ, ಅವನು ಅಲ್ಲ, ಏನೋ ಒಂದು. ನಮ್ಮ ಸೆಟ್ಟಿನ ರಾಗಿಣಿಯಾದಂತ ರಾಘವೇಂದ್ರ, ಎಲ್ಲ ಸೌಖ್ಯನ? ಎಲ್ಲ ಎಲ್ಲೆಲ್ಲಿರ್ಬೇಕು ಅಲ್ಲೇ ಇದೆಯಾ? ಬಟ್ ಇವಾಗ ಸದ್ಯಕ್ಕೆ ನಿಮ್ದು ಏನಪ್ಪ ಇದು, ಸ್ಕಿಟ್ ಡ್ಯಾನ್ಸ್ ಏನಿದು? ಸ್ಕಿಟ್ ಡ್ಯಾನ್ಸ್, ಸ್ಕಿಟ್ ಡ್ಯಾನ್ಸ್, ಸ್ಕಿಟ್ ಡ್ಯಾನ್ಸ್. ಓಕೆ, ಫಸ್ಟ್ ರಾಗಿಣಿಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ರಾಗಿಣಿ, ಹೌಸ್ ದಿಸ್ ಸ್ಕಿಟ್ ಡ್ಯಾನ್ಸ್? ಬ್ಯೂಟಿಫುಲ್, ಗ್ಲಾಮರಸ್. ಎಷ್ಟು ಗ್ಲಾಮರ್, ನಾವು ನಿಜವಾಗ್ಲೂ ಕಣ್ಣು ನೋಡಕ್ಕೆ ಆಗಿಲ್ಲ. ಕಣ್ಣೆಲ್ಲ ತುಂಬೋಯ್ತಾ, ಫುಲ್ burning everywhere. Oh my god, astu hot agittu. Stage is burning, my eyes are burning, my ears are burning, everything is burning. But particular age yar bagge nadru maatadakke ishta padtira miss Ragini? I think everyone was really nice. Ellru even the show do, I think speciality adene. I don't know you ribru diggajru yav tara judge martare ee show na il kootkondu ishtu kashta patu, because ishtu olle olle artists idare, everybody performs so well. So we just like to watch the entertainment, and completely 100% entertainment itu. That's really nice. Thank you. Hello. Thank you very much. ಅದಕ್ಕೆ ನಂಗೆ ರಾಗಿಣಿ ಅವ್ರು ಇಷ್ಟ ಆಗುತ್ತೆ ನೋಡಿ, ಎಲ್ಲ ಕನ್ನಡದಲ್ಲಿ ಹೇಳ್ತಾರೆ, ಎಲ್ಲರಿಗೂ ಅರ್ಥ ಆಗುತ್ತೆ. ವೆಲ್ ನವೀನ್ ಸರ್, ನಿಮಗೆ ಏನ್ ಇಷ್ಟ ಆಯ್ತು ಈ ಸ್ಕಿಟ್ ಡ್ಯಾನ್ಸ್ ಅಲ್ಲಿ? ಕೊರಿಯೋಗ್ರಫಿ ತುಂಬಾ ಚೆನ್ನಾಗಿತ್ತಪ್ಪ, ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ರು, ಬಹಳ ಚೆನ್ನಾಗಿ ಮಾಡಿದ್ರು. ಒಂದೊಂದು ಕ್ಯಾರೆಕ್ಟರ್ಗಳನ್ನ ತುಂಬಾ ಇಂಟ್ರೆಸ್ಟಿಂಗ್ ಇಂದ ಕಂಪೋಸ್ ಮಾಡಿದ್ದಾರೆ, ಬಹಳ ಚೆನ್ನಾಗಿತ್ತು. ನೀವು 4 ಜನ ಎಂಟ್ರಿ ನನಗೆ ಮೈಂಡ್ ಬ್ಲೋಯಿಂಗ್ ಆಗೋಯ್ತು. ನೀವು 4 ಜನ ಎಂಟ್ರಿ ಆದಾಗ ನಮ್ಮ ಚಂದ್ರಪ್ರಭಾ, ನಮ್ಮ ಬಸವ ಮಂಜಾ, ಈ ಬಸ್ವ ತುಂಬ ಚೆನ್ನಾಗಿತ್ತು. ಬಟ್ ತುಂಬ ಕಣ್ಣಿಗೆ ಹಬ್ಬ ಕೊಟ್ಟಿದ್ದು ನಮ್ಮ ರೆಗ್ಯುಲರ್, ನಮ್ಮ ಮಜಾ ಭಾರತದ ರಾಗಿಣಿ. ಏನೋ ನೀನು, ನಿನ್ಗೆ ನನ್ಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಏನಪ್ಪ ನೀ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೆ ಗೊತ್ತಾ? ರಾಗಿಣಿ ಇನ್ಮೇಲೆ ಡ್ಯಾನ್ಸ್ ಮಾಡಲ್ಲ, ಅಷ್ಟು ಮಾಡಲ್ಲ ಇನ್ಮೇಲೆ, ನಾನು ಡ್ಯಾನ್ಸ್ ಮಾಡಲ್ಲ ಸರ್. ನನ್ನ ಏನೇನು ನಂದು ಪ್ರೋಗ್ರಾಮ್ಗಳು ಬರ್ತವೆ, ನನ್ನ ಕಾಲ್ ಶೀಟ್ಗಳು ಯಾರು ಕೇಳ್ತಾರೆ, ಎಲ್ಲ ನಾನು ಈ ರಾಗಿಣಿಗೆ ಬಿಟ್ಕೊಟ್ಬಿಡ್ತೀನಿ ಅಂತ ಇದ್ರು. ಅಷ್ಟು ಚೆನ್ನಾಗಿ, ಅಷ್ಟು ಸುಂದರವಾಗಿ, ಅಷ್ಟು ಅಂದವಾಗಿ ಡ್ಯಾನ್ಸ್ ಮಾಡ್ತಿದ್ದೆ. ನಿನ್ನ ಹತ್ರ ಒಂದು ಇದೇ ಥರ ಡ್ಯಾನ್ಸ್ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೆ ಪಿಕ್ಚರಲ್ಲಿ. ನಿಜವಾಗ್ಲೂ ಬಹಳ ಸಂತೋಷದ ವಿಚಾರ. ಸೊ ನಾರಾಯಣ್ ಸರ್ ಅವರ ಮುಂದಿನ ಸಿನಿಮಾ ಸೊಂಟದಲ್ಲಿ ಮಚ್ಚೆಗೆ ನಿನ್ನ ಅದ್ಭುತವಾದ ಒಂದು. ಹಲೋ, ಏನು ಅಲ್ಲ ಸರ್, ಸಿನಿಮಾ ಟೈಟ್ಲು ಸೊಂಟದಲ್ಲಿ ಮಚ್ಚೆ ಇದೆ ಸರ್. ಏನು ದೃಷ್ಟಿ, ದೃಷ್ಟಿ ಸರ್, ದೃಷ್ಟಿ, ದೃಷ್ಟಿ ಬೊಟ್ಟು. ಅದ್ಯಾಕೆ ಸೊಂಟದಲ್ಲೇ ಇರ್ಬೇಕಾ? ಆಯ್ತೆಲ್ಲ ಒಂದ್ ಇಟ್ಕೊಂಡು ಹೋಗ, ನನ್ಗೆ ಸುಮ್ನೆ ಅದ ಮತ್ತಲ್ಲ ಇಷ್ಟೊತ್ತು ನೋಡಿ ಬಂದು ಕೂತಾಗಿಂದ ಅವ್ರ ಕೊರಗೆ ಏನು ಅಂತ ಕೇಳಲೇ ಇಲ್ಲ ನೀವು. ಏನ್ ಸರ್, ನಮ್ಮ ಅಣ್ಣ ನನ್ನ ಮದುವೆಗೆ ಯಾಕೆ ಕರೀಲಿಲ್ಲ ಅಂತ ಹೋಗದಲ್ವೇನ? ಕೇಳ್ದಮ್ಮ, ಕೇಳೋ ಬೈಕಲ್ಲಿ ಅಣ್ಣ ಕೂತಾಗೆ ಹೇಳಿರ್ಲಿಲ್ವ ಇವ್ರು ಇದ್ ಹೇಳ್ತಾರೆ ಅಂತ? ಅಣ್ಣ, ಅಣ್ಣ, ಹಾಯ್ ಅಣ್ಣ, ಅಣ್ಣ ಅಂತ ಕೊಟ್ರು. ಅನ್ನ ಕೊಂಚೂರು ತುಪ್ಪ ಹಾಕೊಡ್ರು ಅಣ್ಣ ಅಂತಾನೆ ಹೇಳಿದ್ದು. ಏನ್ ಪ್ರಾಬ್ಲಮ್? ಇಟ್ಸ್ ನಾಟ್ ಮೈ ಪ್ರಾಬ್ಲಮ್, ಇಟ್ ಇಸ್ ಪ್ರೊಡಕ್ಷನ್ ಪ್ರಾಬ್ಲಮ್. ಬ್ರೋ ಅನ್ಲ, ಬ್ರೋ, ಬ್ರೋ ಇಸ್ ಬೆಟರ್. ಬ್ರೋ ಅದು ಬೇರೆ ಯಾವ್ದು ಅರ್ಥ ಇಲ್ಲ, ಅದು ಕೇಳ್ವಾ ನಿಮ್ಗೆ ಸೋದರ ನಿಮ್ಗೆ ಭಾವ.
ಮನಸ್ಸೊಳಗೆ ಏನ್ ನಡೀತಾ ಇದೆ ಆ ತುಮುಲ ಮುಲುಲ ಎಲ್ಲ ನನಗೆ ಅರ್ಥ ಆಗುತ್ತೆ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಬಟ್ ಹೇಳಿ ಮೇಡಮ್, ನಿಮ್ಗೆ ಏನ್ ಅನಿಸ್ತು? ಫಾರ್ ದ ಫಸ್ಟ್ ಟೈಮ್ ನಮ್ಮ ಅಷ್ಟು ಕಲಾವಿದ್ರು, ನಮ್ಮ ಚಂದ್ರಪ್ರಭ ಆಗಿರ್ಲಿ, ನಮ್ಮ ಬಸವರಾಜ್ ಆಗಿರ್ಲಿ, ಮಂಜ ಆಗಿರ್ಲಿ, ಇವ್ರನ್ನೆಲ್ಲ ಆಕ್ಟ್ ಮಾಡಿ ನೋಡಿದ್ದೆ, ಡ್ಯಾನ್ಸ್ ಮಾಡಿದ್ ನೋಡಿದ್ದು ಮೊದಲನೇ ಸರಿ. ಅದು ಇಷ್ಟೊಂದು ಸುಂದರವಾಗಿರೋ ಹಾಡಿಗೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಪ್ಪ, ನಾಲ್ಕು ಜನ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಮಾತ್ರ ಕಂಪೋಸಿಂಗ್ ಒಂಥರ ಹೊಸದಾಗಿತ್ತು, ಖುಷಿಯಾಗಿತ್ತು. ನನಗೇನೊಂದು ಆಸೆ ಗೊತ್ತಾ, ಇವತ್ತು ರಾಗಿಣಿ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ರಾಘವೇಂದ್ರನ್ಗೆ ನಾವು ರಾಗಿಣಿ ಅಂತ ಕರೆದ್ವಲ್ಲ, ಒಂದ್ಸರಿ ತುಪ್ಪದ ಹಾಡು ರಾಗಿಣಿ ಡ್ಯಾನ್ಸ್ ಮಾಡಿದ್ರೆ ಹೆಂಗೆ? ಎಕ್ಸಾಕ್ಟ್ಲಿ, ಟೂ ರಾಗಿಣಿ. ಓಕೆ, ಬಟ್ ಸದ್ಯಕ್ಕೆ ನಿಜವಾಗ್ಲು ಈ ಒಂದು ಸ್ಕಿಟ್ ಡ್ಯಾನ್ಸ್ ಬಹಳ ಅದ್ಭುತವಾಗಿತ್ತು. ಸೊ ರಾಗಿಣಿ, ನಿನ್ನ ಬಿಟ್ಟು ಇನ್ನೆಲ್ಲರೂ ದಯವಿಟ್ಟು ಹೋಗ್ಬಿಟ್ಟು ನಿಮ್ ನಿಮ್ ಕೆಲಸ ನೋಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಸ್ಟೇಜ್ ಸೆಟ್ ಆಗಿದೆ ನಮ್ಮ ಕರ್ನಾಟಕದ ರಾಗಿಣಿ ವರ್ಸಸ್ ಮಜಾ ಭಾರತದ ರಾಗಿಣಿಯ ಪರ್ಫಾರ್ಮೆನ್ಸ್ಗೆ. ದಯವಿಟ್ಟು ರಾಗಿಣಿ ಅವರು ವಿಲನ್ಗಳೆಲ್ಲ ಹೋಗಾಗಿದೆ, ಆರಾಮಾಗಿ ಸ್ಟೇಜ್ ಮೇಲೆ ಬರ್ಬೋದು. ಪ್ರಿಯ ವೀಕ್ಷಕರೇ, ಈಗ ತುಪ್ಪ ಬೆಣ್ಣೆ ಆಗುವಂತ ಸಮಯ. ಸೊ ನೋಡ್ತಾ ಇರಿ ರಾಗಿಣಿ ವರ್ಸಸ್ ರಾಗಿಣಿ ಪರ್ಫಾರ್ಮೆನ್ಸ್ ನೋಡಿ. Music, please. Wow. ಎಲ್ಲಿ ಅಡಗಿತ್ತು ಆ ನಿನ್ನ ಬಿಡು. ನಿರಂಜನ್ ಸ್ಟೇಜ್ ಮೇಲೆ ರಾಗಿಣಿ ಇದಾರಪ್ಪ, ನೀನ್ ಯಾಕೋ ಅಲ್ಲೇ ಅವ್ರ ಜೊತೆನೆ ಸೆಟ್ಲ್ ಆಗಂಗ್ ಕಾಣ್ತಾ. ಅಲ್ಲೇ ಅಲ್ಲೇ ಇರ್ಲಿ, ಬೆಟರ್ ಬೆಟರ್ ಅಲ್ಲೇ ಇವತ್ತು ಅಲ್ಲೇ ಇರ್ಲಿ, ಅಲ್ಲೇ ಬೆಟರ್. ಹೋಗ್ಲಿ, ನಿಮ್ ಹೈಟ್ಗೂ ಅದೇ ಸೂಟ್ ಆಗತ್ತೆ. ಹೋಗಿ, ನೀವು ಚಪ್ಪಲಿ ತೆಗಿರಿ, ನನ್ನ ಹೈಟೆ ಬರ್ತೀರ. ಓಕೆ, ಬಟ್ ನಿಜವಾಗ್ಲು ಫಸ್ಟ್ ಟೈಮ್ ಇನ್ ಮೈ ಲೈಫ್ ಸ್ಟೇಜ್ ಮೇಲೆ ಯಾರನ್ನ ನೋಡ್ಬೇಕು ಅಂತ ಕನ್ಫ್ಯೂಸ್ ಆಗ್ತಾ ಇತ್ತು ನಂಗೆ. ಓಕೆ, ಬಟ್ ರಾಗಿಣಿ ನೀವ್ ಹೇಳಿ, ಯಾವತ್ತಾದ್ರೂ ಈ ತರ ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ತುಂಬಾ ಚೆನ್ನಾಗಿತ್ತು, ವೆರಿ ನೈಸ್. ನೋಡಿ ಫುಲ್ ಇನ್ನು ಡಾನ್ಸ್ ಕಲಿಬೇಕು ಅಂತ ಆಸೆ ಬರುತ್ತೆ. ವೆರಿ ನೈಸ್, ರಿಯಲಿ ಟ್ರೂಲಿ ವೆರಿ ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಮ್ಗೆ ಇಲ್ಲಿ ಹೀಲ್ಸ್ ಎಲ್ಲ ಗೌನ್ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಕಾಣ್ಬಿಟ್ಟು ಫ್ಯಾಂಟಾಸ್ಟಿಕ್. ಏನು ಒಳ್ಳೆ ಸ್ವಂತ ಮೂವ್ಮೆಂಟ್ ಅಲ್ಲ ರಾಘವೇಂದ್ರ, ದಿನ ಇಷ್ಟೊಂದು ಸುಂದರವಾಗಿ ಡ್ರೆಸ್ ಮಾಡಿಕೊಂಡು ಎಲ್ಲರೂ ತುಂಬ ಚೆನ್ನಾಗಿದೆಯಾ, ಸುಂದರವಾಗಿದೆಯಾ ಅಂತ ಹೇಳಿ ಹೇಳಿ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ. ಹುಡುಗನ ಡ್ರೆಸ್ ಹಾಕೊಂಡು ನೀನು ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಿನ್ನ ನೋಡಿ ನಿನಗೆ ಬೇಜಾರಾಗುತ್ತಾ? ಹೆಮ್ಮೆ ಆಗುತ್ತೆ ಮ್ಯಾಮ್. ಏನು ಹೆಮ್ಮೆ? ಹೆಮ್ಮೆ ಅಂದರೆ ಯಾವ ಆ್ಯಂಗಲಲ್ಲಿ? ಹೆಂಗೆ ನಾನು ಹುಡುಗ ಅಂತ ಹೆಮ್ಮೆ ಆಗುತ್ತೆ. ರಾಗಿಣಿ ಥ್ಯಾಂಕ್ ಯು ವೆರಿ ಮಚ್, ಆ್ಯಂಡ್ ನಮ್ಮ ರಾಗಿಣಿ ಥ್ಯಾಂಕ್ ಯು ವೆರಿ ಮಚ್. ತುಂಬ ಚೆನ್ನಾಗಿ ಚಪ್ಪಾಯ್. ಸಜ್ಜಿಗೆ ನಮ್ಮ ಸೆಟ್ಟಲ್ಲಿ ರಾಗಿಣಿ ಇದ್ದಾರೆ, ರಾಗಿಣಿನ ಡೈರೆಕ್ಟ್ಗೆ ಪ್ರಶ್ನೆ ಕೇಳುವ. ಎಸ್ ರಾಗಿಣಿ, ಇಲ್ಲೊಬ್ಬ ರೈಲ್ ಮಾಸ್ಟರ್ ಇದಾನೆ, ಡ್ಯೂಟಿ ಮಾಡೋ ಸ್ಟೈಲ್ ನೋಡಿದ್ರೆ ನೀನೇ ಶಾಕ್ ಆಗೋಗ್ತೀಯಾ. ಹೌದಾ? ಏನ್ ಅಲರ್ಟ್, ಏನ್ ಖಡಕ್. ಆ ರೈಲ್ ಮಾಸ್ಟರ್ ಕತೆನ ಹೇಳೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಜೋಗ್ ಕುಮಾರ ಸ್ವಾಮಿಗಳು.
ಮಗ ಇವನಿಗೆ ಬ್ಯಾಂಗ್ ಮಾಡ್ಬೇಕತ್ತೆ ಬ್ಯಾಂಗು ಈ ಶತಾಬ್ದಿ ಎಷ್ಟು ಗಂಟೆಗೆ ಬರುತ್ತೆ? ಯಾವತ್ತಿಂದು? ಇವತ್ತಿಂದು. ಅದು ನಾಳೆ ಬರ್ತದ. ಹೋಗ. ಇವತ್ತಿಂದು ನಾಳೆ ಬರ್ತದ? ಲೈ ನೆನ್ನೆದೇ ಇನ್ನೂ ಬಂದಿಲ್ಲ, ಇವತ್ತೊಂದು ನಾಳೆನೋ ನಾಡಿದ ಬರ್ತದ. ಹೋಗ. ರೈಲ್ ಮಾಸ್ಟ್ರ, ಈ ನಿಧಾನ ಎಕ್ಸ್ಪ್ರೆಸ್ ಯಾವಾಗ ಬರುತ್ತೆ? ಅದು ನಿಧಾನವಾಗಿ ಬರ್ತದೆ. ನಿಧಾನ ಅಂದ್ರೆ ಯಾವಾಗ? ನಿನ್ಗೆ ಏನ್ ಬೇಕು ಅಂತ ಮೊದ್ಲು ಹೇಳ್ ಸಾಯಿ. ಏನಿಲ್ಲ ರೈಲ್ ಮಾಸ್ಟ್ರ, ಈ ಹಳಿ ದಾಟಿ ಆ ಹಳಿಗೆ ಹೋಗ್ಬೇಕಿತ್ತು. ಅಯ್ಯೋ ಅಲ್ಲೇ ನನ್ ಕಣ್ಣಿದ್ರೆ ನಿನ್ಕೊಂಡು ಹೋಗು. ಬಾವುಟದ ಬರಲಿ ಬರಲಿ. ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಂಡಿದ್ಯಾ? ಇಲ್ಲ. ತೆಗೆ 500 ರೂಪಾಯಿ ತೆಗೆ. ರೈಲ್ ಮಾಸ್ಟ್ರ, ಪ್ಲಾಟ್ಫಾರ್ಮ್ ಟಿಕೆಟ್ಗೆ 500 ರೂಪಾಯಿನಾ? ಏಯ್, ಪ್ಲಾಟ್ಫಾರ್ಮ್ ಟಿಕೆಟ್ 5 ರೂಪಾಯಿನೇ, ಆದ್ರೆ ನೀನು ಟಿಕೆಟ್ ತಗೊಳ್ದೆ ಬಂದಿದೆಯಲ್ಲ, ಅದಕ್ಕೆ 500 ರೂಪಾಯಿ ಫೈನು. ಅಯ್ಯೋ ರೈಲ್ ಮಾಸ್ಟ್ರ, ನಾ ಈ ಭೂಮಿಯಿಂದನೇ ಟಿಕೆಟ್ ತಗೋಬೇಕು ಅಂತ ಯಾ ಟಿಕೆಟ್ ತಗೊಳ್ಳಿಲ್ಲ. ಅಂದ್ರೆ? ಅಂದ್ರೆ ಟ್ರೈನ್ ಟೈರ್ಗೆ ತಲೆ ಕೊಡಕ್ ಬಂದಿದ್ದೀನಿ. ಈ ಸ್ಟೇಷನ್ ಅಲ್ಲಿ ಈಗಿರೋ ದೆವ್ಗಳ ಕಾಟನೆ ನಂಗೆ ತಡ್ಕೊಳಕ್ ಆಯ್ತಲ್ಲ. ಇನ್ನು ನೀನ್ ಸತ್ತು ದೆವ್ ಆಗಿ ಆ ಹೊಸ ದೆವ್ಗಳ ಸಂಘ ಜೊತೆ ಹೊಸ ಮೆಂಬರ್ ಆಗ್ಬೇಕು ಅಂತ ಬಂದಿದ್ಯಾ? ಇನ್ನೇನ್ ಮಾಡ್ಲಿ ರೈಲ್ ಮಾಸ್ಟ್ರ, ಜೀವನ ಬೇಜಾರಾಗ್ಬಿಟ್ಟಿದೆ. ಯಾಕೆ ಕಳ್ತಾ ಇದೆಯಾ ಅಂತ ಹೇಳ ಮೊದ್ಲು. ಲವ್ ಫೇಲ್ ಆಯ್ತು. ಲವ್ ಫೇಲರ್ ಆದ್ರೆ ಯಾರಾದ್ರೂ ಅಳ್ತಾರಾ? ಖುಷಿಯಾಗಿರ್ಬೇಕು. ಖುಷಿಯಾಗಿರ್ಬೇಕು. ಈಗ ನಿನ್ ಲವ್ ಸಕ್ಸಸ್ ಆದ್ರೆ ಏನಪ್ಪ ಆಗುತ್ತೆ? ಏನಾಗುತ್ತೆ? ಮದುವೆ ಆಗುತ್ತೆ, ಶೋಭನ ಆಗುತ್ತೆ, ಮಕ್ಕಳಾಗುತ್ತೆ, ಆಮೇಲೆ ನಿನ್ ಲೈಫು. ನನ್ ಲೈಫು ಕೇಳ್ ಕತಮ್ ನಾಟಕ್ ಬಂತ್ ನೋಡ. ನನ್ನ ಅನುಭವದಲ್ಲಿ ನಿನ್ಗೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಕೂತ್ಕೊ. ನಿನ್ ಹೆಸರೇನ? ದಾಸ. ದಾಸ? ದೇವದಾಸ. ದೇವದಾಸ? ನಿಮ್ ಹುಡುಗಿ ಎಲ್ಲಿದ್ದಾಳೆ? ಇನ್ನೇನ್ ಬರ್ತಾಳೆ, ಟ್ರೈನ್ ಹತ್ಕೊಂಡು ಹೋಗ್ತಾಳೆ. ಎಲ್ಲಿಗೆ? ನನ್ ಕಾಟೋ ತಡಿಯೋಕಾಗ್ದೆ ಈ ಊರ್ ಬಿಟ್ಟು ಹೋಗ್ತಿದ್ದಾಳೆ. ಹಂಗಂತ ಅವಳು ಹೇಳದ್ಲ? ಊರ್ ಟ್ರೈನ್ ಮಾಸ್ಟ್ರೆ, ಅವಳು ಇಲ್ದೆ ನಾನಿರಲ್ಲ, ಅದಕ್ಕೆ ಅವಳು ಹತ್ಕೊಂಡು ಹೋಗ್ತಿರೋ ಟ್ರೈನ್ ಟೈರ್ಗೆ ತಲೆ ಕೊಟ್ಟು ಸಾಯ ಮಾಡ್ತಾ. ಸಾಯ್ತೀನಿ ಸಾಯ್ತೀನಿ ಅಂತ ಎದುರಿಸ್ಬೇಡ ಕಣ, ನಿನ್ ತಮ್ಮ ಯಾ ಅಂತೀನಿ. ನಾನ್ ಹೇಳ್ದಂಗೆ ಕೇಳ್ತೀಯಾ? ನೋಡ ಹೆಂಗಿದ್ರು ಈಗ ನಿಮ್ ಹುಡುಗಿ ಅವಳು ಊರ್ಗ ಹೋಗೋದಕ್ಕೆ ಇದೇ ಸ್ಟೇಷನ್ಗೆ ಬರ್ತಾಳೆ ಅಂತಂದೆ ಅಲ್ವಾ? ಹೌದೌದು. ಅವಳು ಬರ್ಲಿ, ನೋಡು ನಿನ್ ಪರವಾಗಿ ನಾನಿದ್ದೀನಿ. ನಿಮ್ಮ ಕಿತ್ತೋಗಿರೋ ಲವ್ ಸ್ಟೋರಿನ ಅವಳ ಜೊತೆ ನಾನು ಡಿಸ್ಕಸ್ ಮಾಡಿ ನಿಮ್ಮ ಎರಡು ಬೋಗಿನ ಜಾಯಿಂಟ್ ಮಾಡೋ ಜವಾಬ್ದಾರಿ ನಂದು. ಅಷ್ಟ್ ಮಾಡಿ ರೈಲ್ ಮಾಸ್ಟ್ರೆ, ಇದ್ರಲ್ಲಿ ನೀವೇನಾದ್ರೂ ಸಕ್ಸಸ್ ಆದ್ರೆ ನನಗೆ ಹುಟ್ಟೋ ಗಂಡು ಮಗುಗೆ ನಿಮ್ಮ ಹೆಸರು ಇಡ್ತೀನಿ. ಬಂದೆ ಬಿಟ್ಲ.
ಅವಳು ಬಂದಿದ್ದಾಳೆ ನಮ್ಮಿಬ್ಬರಿಗೂ ಮಾತಾಡಿ ಬಂದ್ ಮಾಡ್ಸಿ ನಾನು ಸುಂದ್ರಿ 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 ನನ್ನ ಹೆಸರು ಸುಂದ್ರಿ ಅಂತ ನಿಮ್ಗೆ ಯಾರು ಹೇಳಿದ್ದು ಆಕಾಶದಿಂದ ಭೂಮಿಯವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ನೀವು ಸುಂದ್ರಿ ಅಂತ ಸರಿ ಈಗ ನಾನು ತಡೆ ನಿಲ್ಸಿದ್ದೇನು ನಿಮ್ಮನ್ನ ನೋಡಿದ ಮೇಲೆ ನನ್ನ ನಾನು ತಡೆ ನಿಲ್ಸ್ಕೊಳಕ್ ಆಗಿಲ್ವಲ್ಲ ಅದಕ್ಕೆ ನಾನು ನಿಮ್ಮನ್ನ ತಡೆ ನಿಲ್ಲಿಸ್ತೆ ರೈಲ್ವೆ ಸ್ಟೇ ಬೇಗ ಮಾತಾಡಿ ಇಲ್ಲ ಕೋಪಿಸ್ಕೊಂಡು ಹೋಗ್ಬಿಡ್ತಾಳೆ ಇರೋ ಇನ್ನು ಮ್ಯಾಟ್ರಿಗೆ ಬಂದಿಲ್ಲ ಅವಳು ನೋಡಿದ ಮೇಲೆ ನನ್ನ ಮೀಟ್ರೇ ಆಫ್ ಆಗೋಗ್ಬಿಟ್ಟಿದೆ ಇನ್ನು ಮ್ಯಾಟ್ರಿಗೆ ಎಲ್ಲಿಂದ ಬರಲಿ ಆದ್ರೂ ಹೆಲ್ಪ್ ಮಾಡ್ತೀನಿ ಇರು ಸುಂದ್ರಿ ಇಂಜಿನ್ ಕೆಟ್ಟಿದೆ ಬೋಗಿ ನಿಂತಿದೆ ನಿಮ್ ಬಾಡಿಗೆ ಏನು ಆಗಲ್ಲ ಏಕೆಂದ್ರೆ ಈ ಗಾಡಿ ಮೂವೇ ಆಗಲ್ಲ ಸರಿ ಈಗ ವಿಷಯಕ್ಕೆ ಬನ್ನಿ ಬನ್ನಲ್ಲ ನಾ ಹೇಳಿದ್ದು ವಿಷಯಕ್ಕೆ ಬನ್ನಿ ಅಂತ ಅದೇನ್ ಹೇಳ್ಬೇಕು ಬೇಗ ಹೇಳಿ ನಾನು ಊರಿಗೆ ಹೋಗ್ಬೇಕು ಅದೇ ಅದೇ ಯಾಕೆ ಅಂತ ಯಾಕೆ ಅಂದ್ರೆ ಇಲ್ಲಿ ನಿಂತಿದ್ದಾನಲ್ಲ ಈ ಚಿಂಪಾಂಜಿ ನನ್ ಕನ್ನಡದಲ್ಲಿ ಯಾವ್ದ ಇರೋಪದ ಅಂದ್ರೆ ಚಿಂಪಾಂಜಿ ಅದು ಇಂಗ್ಲಿಷ್ ಕಣ ಕನ್ನಡದವ್ರು ಚೇಂಜ್ ಮಾಡ್ಬಿಟ್ರಾ ಇಷ್ಟಪಡುವಂತಾನೆ ನನ್ನ ಮದುವೆ ಯಾಕೋ ಅಂತಾನೆ ನಿನ್ ಪರ ನಾನಿದ್ದೀನಿ ನಿನ್ ಹೋಗಿನ ಜಾಯಿಂಟ್ ಮಾಡೋ ಜವಾಬ್ದಾರಿ ನಂದು ಸೈಲೆಂಟ್ ಆಗಿರು ಸುಂದ್ರಿ ನಾನು ನಿಮ್ಗೊಂದು ಮಾತು ಹೇಳ್ತೀನಿ ಬೇಜಾರು ಮಾಡ್ಕೋಬಾರ್ದು ಹೇಳಿ ಹೊಳೆ ಪಕ್ಕದಲ್ಲಿರೋ ಹೊಲ ಹೊಲದ ತೇವ್ರಿ ಮೂಲೆಯಲ್ಲಿರೋ ಬಿಲ ಯಾವತ್ತೂ ಖಾಲಿ ಬಿಡಬಾರ್ದು ವಯಸ್ಸಿಗೆ ಬಂದಿರೋ ಹುಡುಗಿ ವಯಸ್ಸಾದ ಮುದುಕಿ ಆಗೋಕ್ಕಿಂತ ಮುಂಚೆ ಮದುವೆ ಆಗ್ಬಿಡೋದು ಒಳ್ಳೇದಲ್ವಾ ಮದುವೆ ಆಗ್ಲೇಬೇಕು ಅಂತ ಈ ಹಲಸಿನ ಮರದ ಆಂಟಿ ಜೊತೆ ಮ್ಯಾಂಟ್ ಮಾಡ್ಕೊಳಕಾಗುತ್ತಾ ನೋಡಿ ಸರ್ ನನಗಿರೋ ಸೌಂದರ್ಯಕ್ಕೆ ನಮ್ ಏರಿಯಾದಲ್ಲಿರೋ ಹುಡುಗಿರೆಲ್ಲ ಹೊಟ್ಟೆ ಉರ್ಕೊಂಡು ಸಾಯ್ತಾರೆ ರಂಬೆ ಮೇನಕ್ಕೆ ಊರ್ವಶರೆಲ್ಲ ನನ್ನ ಮುಂದೆ ನೀವು ಆಡ್ತಿ ಎಸಿಬೇಕು ಅಂತ ನಮ್ಮ ಅಜ್ಜಿ ಹೇಳ್ತಿದ್ದಪ್ಪ ಅದು ಹೋಗ್ಲಿ ಬಿಡ್ರಿ ನಾನ್ ಕಾಲೇಜ್ ಹೋಗ್ತಾ ಬಾಯ್ಸ್ ಹಾಸ್ಟೆಲ್ ಎದುರುಗಡೆಯಿಂದ ಹಾದ್ ಹೋದ್ರೆ ಸಾಕು ಅಲ್ಲಿರೋ ಬಾಯ್ಸ್ ಬಿಟ್ಕೊಂಡು ನೋಡ್ತಾನೇ ಇರ್ತಾರೆ ಹಾಗಂತ ನಮ್ ನಿರಂಜನ ಹೇಳಿದ್ದು ಅದು ಹೋಗ್ಲಿ ಬಿಡ್ರಿ ನನ್ನ ಮೊನ್ನೆ ಮಿಸ್ ವರ್ಲ್ಡ್ ಕರ್ದಿದ್ರು ನಾನೇ ಹೋಗಕ್ ಒಪ್ಕೊಳ್ಳಿಲ್ಲ ಅಷ್ಟೇ ಏನು ಬಿಲ್ಡಪ್ ಕೊಡ್ತಾಳೆ ಇವಳು ನಾನ್ ಕನ್ಯೆ ಆಗಿ ಹಂಗೆ ಸತ್ರು ಪರವಾಗಿಲ್ಲ ನಿನ್ನ ಮಾತ್ರ ಮದ್ವೆ ಆಗಲ್ಲ ಕರಡಿ ಇಂಗ್ಲಿಷ್ ನಲ್ಲಿ ನನಗಾಗ್ದೆ ಇರೋ ಪದ ಅಂದ್ರೆ ಕರಡಿ ಕರಡಿ ಕನ್ನಡ ಶಬ್ದ ಕಣ ಕನ್ನಡದವ್ರು ಇಂಗ್ಲಿಷ್ ನವರು ಇಬ್ರು ಸೇರಿ ಚೇಂಜ್ ಮಾಡಿದ್ರು ಸುಂದ್ರಿ ನಿಮ್ಗೆ ಈ ಕರಡಿ ಬೇಡ ಅಂದ್ರೆ ಅಟ್ಲೀಸ್ಟ್ ಈ ಕೋಣ ಓಕೆನಾ ನೀನು ಕೋಣ ಆದ್ರೆ ನಾನು ಕೋಣದ ಮೇಲೆ ಹತ್ತಿ ಬರೋ ಯಮ ಕಣಲೇ ಹೋಗ್ಲಿಲ್ಲ ನಿಮ್ಗೆ ಈ ಕೋಣ ಓಕೆನಾ ತುಂಬಾ ಜಾಣ ಬಾ ಮತ್ತೆ ಓಡಿ ಹೋಗೋಣ ಕಂಬಳಕ್ಕೆ ಪರ್ಮಿಷನ್ ಸಿಕ್ಕೈತೆ ಇವತ್ತು ಬಂದಿರೋ ಸಂಬಳ ಜೇಬಲ್ಲಿದೆ ಖಾಲಿ ಆಗಕ್ಕಿಂತ ಮುಂಚೆ ನಡಿ ಹೋಗೋಣ ರೈಲ್ ನಂದು ಟ್ರೈನ್ ನಿಮ್ದ ಲೇ ಸ್ಟೇಷನ್ ಯಾರ್ದು ನಿಮ್ದೆ ಲೋ 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 ಈಗ ತಾನೇ ಸಿಗ್ನಲ್ ಸಿಕ್ಕೈತೆ ಬಾವುಟ ಹಾರ್ಸ ತನಕ ಸ್ವಲ್ಪ ಸುಮ್ನಿರು ಈಗ ತಾನೇ ಇಂಜಿನ್ ಹೀಟ್ ಆಗ್ತಾ ಇದೆ ಮಧ್ಯದಲ್ಲಿ ಬಂದು ತಣ್ಣೀರ್ ಹಾಕ್ಬಿಡ ಕಣ ಮಿಸ್ ಆಗ್ಬಿಡ್ತಾಳೆ ಅಂತ ಭಯ ಮೇಷ್ಟ್ರೆ ಮತ್ತೆ ಮತ್ತೆ ನಾವ್ ಯಾಕೆ ಇಲ್ಲಿ ಒಂದೇ ಕಡೆನೆ ನಿಂತ್ಕೊಂಡು ಮಾತಾಡ್ಬೇಕು ಓಡಾಡ್ಕೊಂಡು ಐ ಮೀನ್ ವಾಕ್ ಮಾಡ್ಕೊಂಡು ಯಾಕೆ ಮಾತಾಡ್ಬಾರ್ದು ಅಂತ ಯಾಕೆ ಯಾಕಂದ್ರೆ ಇಲ್ಲಿ ಕೆಲವೊಂದು ವಂಡ್ರಗಪ್ಪೆಗಳು ಒಟ್ಟು ಕೊಡ್ತಾ ಇರ್ತಾರೆ ಅದಕ್ಕೆ ತೆಲುಗುದಲ್ಲಿ ನನಗಾಗ್ದೆ ಇರಪ್ಪದ ಅಂದ್ರೆ ವಂಡ್ರಗಪ್ಪೆ ಇದನ್ನೇ ಚೇಂಜ್ ಮಾಡಿರ್ಬೇಕು ನಾವಿಬ್ರು ಜೊತೆ ಜೊತೆಯಲ್ಲಿ ಹೋಗೋಣ
ನೀವೇನೋ ಈ ಕೋಣ ಒಪ್ಕೊಂಡ್ರಿ, ಆದ್ರೆ ನಿಮ್ಮನೆಯವ್ರು ಒಪ್ಕೋತಾರ? ನಮ್ಮಪ್ಪ ಒಪ್ಕೋತಾರೆ, ಆದ್ರೆ ಅಮ್ಮ ಅದೇನು? ನಿಮ್ ಅಪ್ಪ ಒಪ್ಕೋತಾರೆ, ಅಮ್ಮ ಒಪ್ಕೊಳಲ್ಲ. ಅಪ್ಪಂಗೆ ನಾನು ಮುದ್ 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 ಮುದ್ದಿನ ಮಗಳು, ಅಮ್ಮ ಇಂಥದ್ರಲ್ಲೆಲ್ಲ ಸ್ಟ್ರಿಕ್ಟ್. ನೋಡಿ ಸುಂದ್ರಿ, ನಿಮ್ ಮನೆಯವ್ರು ಏನಾದ್ರೂ ನನ್ನನ್ನು ಒಪ್ಕೊಳ್ಳಿಲ್ಲ ಅಂದ್ರೆ ನಾನು, ಅಯ್ಯೋ ನೀವೆಲ್ಲ ಹಾಗೆಲ್ಲ ಮಾಡ್ಕೋಬೇಡಿ, ನೀವಿಲ್ಲ ಅಂದ್ರೆ ನಾನು ಸತ್ತು ಹೋಗ್ತೀನಿ. ಅಯ್ಯೋ ರೈಲ್ ಮೇಸ್ಟ್ರ, ಏನೋ ಇದೆಂತ ಅನ್ಯಾಯ, ಟ್ರ್ಯಾಕ್ ನಂದು, ಟ್ರೈನ್ ನಿಂತ, ಸ್ಟೇಷನ್ ಯಾರ್ದು ನಿಂದೆ, ಬಾವುಟ ಹಾರ್ದು ತನಕ ಸುಮ್ಮನಿರು ಮತ್ತೆ ಲೇ. ಅಯ್ಯೋ ಇವನು ಅವನಿಗೆ ಜಾಯಿಂಟ್ ಮಾಡ್ಕೊಡ್ತಾನೋ ಇಲ್ಲ ನನಗ್ ಜಾಯಿಂಟ್ ಮಾಡಿಕೊಡ್ತಾನೋ ಒಂದು ಗೊತ್ತಾಗ್ತಿಲ್ವಲ್ಲಪ್ಪ. ರೈಲ್ ಮಾಸ್ಟ್ರೇ, ಏನಪ್ಪ ಟ್ರಾಕ್ ನಂದು, ಟ್ರೈನ್ ನಿಮ್ದ. ಇಲ್ಲ ಇಲ್ಲ, ನೀನ್ ನನ್ನ ತಪ್ಪು ತಿಳ್ಕೊಬೇಡಪ್ಪಣ. ನೋಡಿಲಿ, ನಾನು ಆ ಬೋಗಿನ ನಿನ್ ಟ್ರ್ಯಾಕ್ಗೆ ಜಾಯಿಂಟ್ ಮಾಡ್ಬೇಕು ಅಂತ ಕರ್ಕೊಂಡು ಬಂದೆ. ಏನ್ ಮಾಡ್ಲಿ, ಕೂತ್ಕೋ. ನಿನ್ನ ಬ್ಯಾಡ್ ಲಕ್ಕು ನನ್ನ ಗುಡ್ ಲಕ್ಕು, ಬೋಗಿ ನನ್ ಟ್ರ್ಯಾಕ್ಗೆ ಜಾಯಿಂಟ್ ಆಗ್ಬಿಡ್ತು. ನಿಮ್ ಸ್ಟೇಷನ್ ಕರೆಕ್ಟ್ ಟ್ರೈನ್ ಬರಲ್ಲ ಅಂತದ್ರಲ್ಲಿ ಪಾಸ್ ಪ್ಯಾಸೆಂಜರ್ ಹೇಗೆ? ನೋಡೋ, ಇವರಮ್ಮ ನಮ್ ಲವ್ ಮ್ಯಾಟರ್ ಒಪ್ಕೊಂಡಲ್ವಂತೆ, ಆದ್ರೆ ಈಗ ವಿಧಿನೇ ಇಲ್ಲ ಕಣೋ. ಇವಳ ಇವಳ ನನ್ ಕೊಟ್ಟು ಮದ್ವೆ ಮಾಡ್ಲೇಬೇಕು, ನನ್ನ ಅಳಿಯಂದ್ರೆ ಅಂತ ಕರಿಲೇಬೇಕು ಕಣೋ. ಮತ್ ನನ್ಗತಿ ಇರಪ್ಪ, ನೋಡೋ ನಮ್ಮ ಡಿವಿಷನ್ ಮ್ಯಾನೇಜರ್ ಹೊಸದಾಗಿ ಈ ಟ್ರ್ಯಾಕ್ಗೆ ಬುಲೆಟ್ ಟ್ರೈನ್ ಬಿಡ್ತೀನಿ ಅಂತ ಹೇಳಿದ್ರು. ನಿನ್ಗೆ ಬದುಕೋಕ್ ಆಸೆ ಇದ್ರೆ ಇಡ್ಕೊ, ಇದನ್ನ ಇಡ್ಕೊ, ಊದ್ಕೊಂಡ್ ಬಾವುಟ ಹಾರ್ಸು. ಬೇಡ ಅಂದ್ರೆ ನೀನ್ ಏನ್ ಕೆಲಸ ಮಾಡ್ಕೊಳಕ್ ಬಂದೆ ಅದನ್ನ ಮಾಡ್ಕೊಂಡು ಶಿವ ಅಂತ ಶಿವನ್ ಸ್ಟೇಷನ್ ಸೇರ್ಕೊ. ಅಂದ್ರೆ ಹೇಳಿ ಪುಟ್ಟ, ಮಾಮಂಗೆ ಟಾಟ ಮಾಡು. ಲೇ ಲೇ, ನೀಲನ್ ಮಗನೇ, ದೊಡ್ಡನಾಗಿ ಹೊರಗಡೆ ಬರ ಮಾಡ್ತೀನಿ. ಹುಚ್ಚಲ ಅಳ್ಬೇಡಮ್ಮ, ಅಯ್ಯೋ ಅಳ್ಬೇಡಮ್ಮ. ನಿರಂಜನ್ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಇವಾಗಿಂದಲೇ. ಆಯ್ತಮ್ಮ ಅಳ್ಬೇಡಮ್ಮ, ಅಯ್ಯೋ ಜಡ್ಜಸ್ ಜಾಸ್ತಿ ಏನ್ ಕಮೆಂಟ್ಸ್ ಕೊಡಲ್ಲ, ನೀನ್ ತಲೆ ಕೆಡ್ಸ್ಕೊಬಿಡಮ್ಮ. ಊನಮ್ಮ ಅಯ್ಯೋ, ಇರು ಕೇಳ್ಬೋಣ, ಜಡ್ಜಸ್ನ ಕೇಳ್ಬೋಣ. ಓ ನಿಮಿಷ ಏನಮ್ಮ, ಟಿ ಟಿ ಕ್ಯಾರೆಕ್ಟರ್ ಬಹಳ ಚೆನ್ನಾಗಿ ಮಾಡಿದೆ, ತುಂಬಾ ಚೆನ್ನಾಗಿ ಮಾಡಿದೆ. ನೀಲಾ ನೀ ಬಂದ್ಮೇಲಂತೂ ಥಂಡರ್ ಬಿರುಗಾಳಿ ಬಂದಂಗ ಆಯ್ತಮ್ಮ, ಜೋರಾಗಿ ತುಂಬಾ ಚೆನ್ನಾಗಿತ್ತು. ಐ ಮೀನ್ ನಿನ್ ಬಾಡಿ ಲ್ಯಾಂಗ್ವೇಜ್, ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಬಾಡಿ ಲ್ಯಾಂಗ್ವೇಜ್ ಎಕ್ಸ್ಟ್ರಾಡಿನರಿ, ತುಂಬಾ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್. ನಮ್ಮ ಎಲ್ಲ ನಾಲ್ಕು ಕಲಾವಿದರಿಗೆ ಶುಭವಾಗಲಿ, ಮುಂದಿನ ಸ್ಕಿಟ್ಟು ಇನ್ನೂ ಚೆನ್ನಾಗಿ ಮಾಡ್ಬೇಕು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಏನದು ಮಗು ಬಡದ್ರೆ ಅದು ಬದುಕುತ್ತಾ? ಮಗುಗೆ ಗಂಟ್ಲು ಕಟ್ಟಿತ್ತು, ಅದಕ್ಕೆ ಹಿಂಗೆ ಹಚ್ಚಿಬಿಟ್ಟು. ಅದು ರೈಲ್ವೆ ಸ್ಟೇಷನ್ ಅಲ್ಲ, ಏನೋ ತಿನ್ಕೊಂಬಿಟ್ಟಿದೆ, ಕಕ್ಕಿಸ್ಬೇಕು ಇವಾಗ. ಆಯ್ತಪ್ಪ, ನಿನ್ ಮಗು ನಿನ್ ಇಷ್ಟ, ನಮ್ದಲ್ಲ. ಕಲಾವಿದರಾಗಿ ಜಗದೀಶ್ ಮತ್ತು ನೀಲ ನೀವಿಬ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಎಸ್ಪೆಷಲಿ ನಿಮ್ಮ ನಮ್ಮ ಬಸವರಾಜು ಮತ್ತೆ ಜಗದೀಶ್ ಮಧ್ಯದಲ್ಲಿ ನಡೆದಂತ ಡ್ಯಾನ್ಸ್ ಕೊರಿಯೋಗ್ರಫಿ ತುಂಬಾನೇ ಚೆನ್ನಾಗಿತ್ತು. ಆ ಡ್ಯಾನ್ಸ್ ಮಧ್ಯದಲ್ಲಿ ಅರ್ಧ ಜಗದೀಶ್ ಡ್ಯಾನ್ಸ್ ಮಾಡ್ತಾ ಇದ್ರು, ಇನ್ನರ್ಧ ಬಸು ಹತ್ರ. ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿದೆ ನೀಲ, ತುಂಬಾ ಮುದ್ದ ಕಾಣ್ತಾ ಇದೆಯಾ ಇವತ್ತು ನೀನು? ಆಸ್ ಯೂಶುವಲ್ ಎಷ್ಟು ಮುದ್ದ ಕಾಣ್ತೀಯೋ ಅಷ್ಟೇ ಮುದ್ದಾಗಿ ಆಕ್ಟ್ ಮಾಡ್ತೀಯ ನೀನು. ಕಲಾವಿದರಾಗಿ ಜಗದೀಶ್ ಮತ್ತೆ ನೀಲ ನೀವಿಬ್ರು ಇಷ್ಟ ಆದ್ರಿ, ಗುಡ್ ಲಕ್. ಥ್ಯಾಂಕ್ ಯು, ಥ್ಯಾಂಕ್ ಯು ರಾಗಿಣಿ ಅವರೇ, ಹೇಳಿ.
ಐ ತಿಂಕ್ ನಿಮ್ಗೇನು ಹೇಳೋ ಅವಶ್ಯಕತೆನೇ ಇಲ್ಲ ದಟ್ ನೀವೆಲ್ಲ ಎಲ್ಲರೂ ತುಂಬಾ ಒಳ್ಳೆ ಒಳ್ಳೆ ಆರ್ಟಿಸ್ಟ್. ಪ್ರತಿಯೊಬ್ಬರು ಅವರವ್ರ ಕ್ಯಾರೆಕ್ಟರಿಸ್ಟಿಕ್ ಅಲ್ಲಿ ಇಂಡಿವಿಜುವಲ್ ಆಗಿ ತುಂಬಾನೇ ಚೆನ್ನಾಗಿ ಮಾಡಿದ್ರಿ. ಸೊ ಅದಕ್ಕೆ ಒಂದು ಫ್ಯಾಂಟಾಸ್ಟಿಕ್ ಥ್ಯಾಂಕ್ ಯು. ಬಟ್ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟ್. ಸೊ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲ ಹೌಡ್ ಬನ್ನಿ ಹೌಡ್ ಬನ್ನಿ. ಥ್ಯಾಂಕ್ ಯು. ಇವತ್ತಿನ ಬೆಸ್ಟ್ ಪರ್ಫಾರ್ಮರ್ ಯಾರು ಅಂತ ಹೇಳಿ? ಕಡಲ ಕಂಗಳ ಸುಂದರಿ ಪೂರ್ವಿಕಾ. ಸೋತಿರೋ ಎಲ್ಲ ಮೊಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ಸ್ವಾಮಿ ದೊಡ್ಡವ್ರು ಹೇಳಿ ಕೊಟ್ಟವ್ರೇ ನಕ್ರೆ. ತುಂಬಾ ಖುಷಿಯಾಗಿದೆ. ಕಲರ್ ಸೂಪರ್ ಅವ್ರು ನಂಗೊಂದು ಚಾನ್ಸ್ ಕೊಟ್ಟರು ನನ್ನ ಆಕ್ಟಿಂಗ್ ಸ್ಕಿಲ್ಸ್ ಅನ್ನ ಪೋರ್ಟ್ರೇ ಮಾಡೋಕ್ಕೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿರಂಜನ್ನ ಚರ್ಮದ ಸೀಟ್ನಲ್ಲಿ ಕೂತ್ಕೊಂಡು ಕಂಗೊಳಿಸ್ತಾ ಇರುವಂತಹ ರಾಗಿಣಿಯವರು ಹಂಗೆ ನಿಧಾನವಾಗಿ ತಮ್ಮ ಹೆಜ್ಜೆಗಳನ್ನ ಇಟ್ಕೊಂಡು ಸ್ಟೇಜ್ ಹತ್ರ ಬರಬೇಕು ಪ್ಲೀಸ್. ಬಹಳ ಖುಷಿಯಾಗುತ್ತೆ, ಯಾಕೆಂದ್ರೆ ನಿರಂಜನ್ ನಿಮ್ಮನ್ನು ನೋಡೋದಕ್ಕೆ ಅಲ್ಲಿವರೆಗೂ ಬಂದೇ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು ಲಾಸ್ಟ್ ಟೈಮ್. ಸೊ ಈ ಸಲ ಆ ಪ್ರಾಮಿಸ್ ನ ಉಳಿಸ್ಕೊಂಡಿರೋ ಜೋಳಕ್ಕೆ ಚಪ್ಪಾಳೆ. ನನ್ನ ಬಾಡಿ ಗಾರ್ಡ್ ಎಲ್ಲಿದ್ದಾರೆ? ಏಪ್ರಿಲ್ ಫೂಲ್. ಏಪ್ರಿಲ್ ಫೂಲ್ ತುಂಬಾ ಕಾಟ ಆಯ್ತು, ಜಾಸ್ತಿ ಆಗೋದು ನಿಮ್ಗೆ ಯಾಕೆ? ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಕಾಟ ಇದ್ದೇ ಇರುತ್ತೆ ರಾಗಿಣಿ. ಅದು ಆ ರಾಗಿಣಿಗೆ ಹೇಳ್ತಾ ಇದ್ದೀರಲ್ಲ, ಅದು ಎಲ್ಲಿ ಕಾಟ ಇರುತ್ತೋ ಅಲ್ಲಿ ಕೀಟ ಇರುತ್ತೆ ಅಲ್ಲಿ ಇಲ್ಲಿ. ಬಟ್ ನಿಜವಾಗ್ಲೂ ಹೇಗನ್ನಿಸ್ತು, ಮತ್ತೊಮ್ಮೆ ಮಜಾ ಬರ್ತಾ ಹೇಗನ್ನಿಸ್ತು? ತುಂಬಾ ಖುಷಿ ಆಯ್ತು ಇಲ್ಲಿ ಯಾವಾಗ್ಲೂ ಬಂದಾಗ ತುಂಬಾನೇ ಖುಷಿ ಆಗತ್ತೆ, ಹೆಮ್ಮೆ ಅನ್ಸುತ್ತೆ. ನಮ್ಮ ಕರ್ನಾಟಕದಲ್ಲಿ ಇಷ್ಟು ಒಳ್ಳೆ ಟ್ಯಾಲೆಂಟ್ ಇದೆ, ಅದನ್ನ ಈ ಒಂದು ಶೋ ಮೂಲಕ ಕನ್ನಡ ಜನತೆಗೆ ಹೋಗ್ತಾ ಇದೆ, ಸ್ಪ್ರೆಡಿಂಗ್ ಆಲ್ ಅರೌಂಡ್ ದ ಸ್ಟೇಟ್. ತುಂಬಾನೇ ಖುಷಿ ಅನ್ಸುತ್ತೆ. ಕಲರ್ ಸೂಪರ್ಗೆ ಒಂದು ವರ್ಷ ಆಗಿದೆ, ಕಂಪ್ಲೀಟ್ ಆಗಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಐ ಹೋಪ್ ದಟ್ ಮುಂದಿನ ವರ್ಷದಲ್ಲಿ ನೀವು ತುಂಬಾ ಇನ್ನೂ 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 ಜಾಸ್ತಿ ಹೆಸರು ಮಾಡ್ತೀರಾ. ಇನ್ನು ಈ ಶೋ ಇನ್ನೂ ಜಾಸ್ತಿ ಜಾಸ್ತಿ ಎಪಿಸೋಡ್ಸ್ ಆಗ್ತಾನೆ ಇರುತ್ತೆ, ಸೀಸನ್ಸ್ ಆಗ್ತಾನೆ ಇರುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಎವ್ರಿಬಡಿ. ಥ್ಯಾಂಕ್ ಯು. ಸೊ ಈಗ ನನ್ನ ಒಂದು ವಿಚಿತ್ರವಾದ ಗಿಫ್ಟ್ ಶಾಪಿಂದ ಒಂದು ವಿಚಿತ್ರವಾದ ಗಿಫ್ಟ್ ನಿಮಗೋಸ್ಕರ ಕಾಯ್ತಾ ಇದೆ. ಚಾಂದಿನಿ ಬನ್ನಿ. ಎಂದಿನಂತೆ ಇವತ್ತಿನ ಶೋ ಎಂಡಲ್ಲಿ ನನ್ನ ಒಂದು ಮುತ್ತಿನಂತ ಮಾತನ್ನ ಕೇಳೋದಕ್ಕೆ ನೀವು ಕಾಯ್ತಾ ಇದ್ದೀರಾ. ಮಾತೇನು ಅಂದ್ರೆ, ಯಾಕೋ ನಿದ್ದೆ ಬರ್ತಿಲ್ಲ, ಮೈ ಬಿಸಿ ಆಗ್ತಿದೆ, ಒಂಥರ ಆಗ್ತಿದೆ ಅಂತಂದ್ರೆ ಲವ್ ಆಗ್ತಿದೆ ಅಂತ ಕನ್ಫ್ಯೂಸ್ ಆಗ್ಬಿಡಿ. ಅದು ಡೆಂಗ್ಯೂ ಇಲ್ಲ ಚಿಕನ್ ಗುಣ್ಯ ಇರುತ್ತೆ, ತೋರಿಸ್ಕೊಂಬನ್ನಿ.